ಕೆಂಡ, ನಮಗೆ ನಮ್ಮ ಪಿ ಆರ್ ಓ ನಿನ್ನೆ ಕಾಲ್ ಮಾಡಿದ್ರು, ಕೆಂಡ ಅಂತ ಸಿನಿಮಾ ರಿಲೀಸ್ ಆಗ್ತೈತೆ ಅಂತ. ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಗೂಗಲ್ ಮತ್ತು ಫೇಸ್ಬುಕ್ ಎಲ್ಲದರಲ್ಲಿ ಹುಡುಕ್ತೆ, ಒಂದಷ್ಟು ಆರ್ಟಿಕಲ್ ಬಂದಿದೆ. ಬಟ್ ಸಿನಿಮಾಗೆ ಸಂಬಂಧಪಟ್ಟಂಗೆ ಇನ್ನೂ ಗೂಗಲ್ ಅಷ್ಟು ಸಂಕ್ಷಿಪ್ತವಾಗಿ ನಮಗೆ ಸಿಗ್ತಾ ಇಲ್ಲ. ಸೊ ಹಾಗಾಗಿ ಆ ಸಿನಿಮಾ ಯಾವ ಮಟ್ಟಕ್ಕೆ ಮುಂದಿನ ದಿನಗಳಲ್ಲಿ ಅಂದರೆ ರಿಲೀಸ್ ಆಗೋ ಹಂತದಲ್ಲಿ ಪ್ರಚಾರಕ್ಕೆ ಮುಂದೆಲೆಗೆ ಬರಬಹುದು ಅನ್ನೋಂಥದ್ದೊಂದು ಪ್ರಶ್ನೆ ಇದೆ. ಜೊತೆಗೆ ಕೆಂಡ ಅಂದ್ರೇನು? ಈಗಿನ್ನೂ ಶುರು ಮಾಡಿದ್ದೀವಿ ಅದ್ರ ಬಗ್ಗೆ ಮಾತಾಡೋಕ್ಕೆ. ನಾನು ಯೂಶಲಿ ಸಿನಿಮಾ ಮುಗಿಯೋವರೆಗೂ ಅದ್ರ ಬಗ್ಗೆ ಎಲ್ಲೂ ಮಾತಾಡಲ್ಲ. ನಂಗೆ ಗೊತ್ತು, ಲೈಕ್ ಇಂಡಸ್ಟ್ರಿಯಲ್ಲೆಲ್ಲ ಏನು ಮಾಡ್ತಾರೆ, ಶೂಟಿಂಗ್ ಶುರು ಆಯಿತು ಮುಹೂರ್ತ ಅಂತೆಲ್ಲ ಮಾತಾಡ್ತಾರೆ. ಸೊ ನಾನು ನಾರ್ಮಲಿ ನಮ್ದು ಫಿಲಮ್ದು ಫೈನಲ್ ಔಟ್ಪುಟ್ ನೋಡೋವರೆಗೂ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟ ಆಗೋದಿಲ್ಲ. ನಮಗೆ ನಾವು ಮಾಡೋ ಸಿನಿಮಾ ಚೆನ್ನಾಗಿದೆ ಅನ್ನಿಸ್ಬೇಕು, ಅವಾಗಷ್ಟೇ ನಾನು ಜನಕ್ಕೆ ತೋರಿಸೋದಕ್ಕೆ ಧೈರ್ಯ ಇರುತ್ತೆ ನನಗೆ. ಸೊ ಮೂವಿ ರೆಡಿ ಇದೆ ಇವಾಗ, ಅದ್ರ ಬಗ್ಗೆ ಮಾತಾಡಕ್ಕೆ ಶುರು ಮಾಡಿದ್ದೀವಿ. ಅದಕ್ಕೋಸ್ಕರ ನಿಮ್ಗೇನು ಸದ್ಯಕ್ಕೇನು ಅಷ್ಟೊಂದು ಸಿಗ್ತಾ ಇಲ್ಲ, ಬಟ್ ಹೋಪ್ಫುಲ್ಲಿ ರಿಲೀಸ್ ಅಷ್ಟೊತ್ತಿಗೆ ಎಲ್ಲ ಕಡೆಯೂ ಫೈರ್ ಹರಡಿರತ್ತೆ ಅನ್ಕೋತೀನಿ. ಕೆಂಡ ಅಂದರೆ ಏನು? ಕೆಂಡ ಅಂದರೆ ಏನು? ನಾವು ಬೆಂಕಿ ಕೆಂಡ ಅಂತ ಹೇಳ್ತೀವಿ ಒಂದು, ಹೌದು. ಇನ್ನಂದ್ರೆ ಕೆಂಡ ಕಾರಿದರು ಅಂತ ಹೇಳ್ತೀವಿ, ಕೋಪ ಮಾಡ್ಕೊಂಡಿದ್ದಕ್ಕೆ ಇನ್ನೊಂದು ಸಮಾನಾರ್ಥಕ ಪದ ಅದು ಬರುತ್ತೆ. ಹೌದು, ನಿಮ್ಮ ಅರ್ಥದಲ್ಲಿ ಯಾವುದು? ಸೊ ಕೆಂಡ ಏನಂದ್ರೆ ಹೊರಗಡೆ ಬೆಂಕಿ ಇದೆ ಅಂತ ಗೊತ್ತಾಗಲ್ಲ, ಒಳಗಡೆ ಅದ್ರದ್ದು ಕೆಂಪಿರತ್ತೆ, ಹೊರಗಡೆ ಕಪ್ ಕಪ್ ಹಾಕೊಂಡಿರತ್ತೆ. ಸೊ ಅದಕ್ಕೇನಾದ್ರು ಒಂಚೂರು ಇಗ್ನೈಟ್ ಆಯ್ತು, ಒಂಚೂರು ಏನೋ ತಾಕ್ತು ಅಂದ್ರೆ ಅದು ಬಗ್ಗನತ್ತೆ. ಸೊ ನಮ್ಮ ಈ ಪ್ರಪಂಚ ನಾವೇನ್ ಕಟ್ಟಿದೀವಿ ಕೆಂಡದಲ್ಲಿ, ಆ ಪ್ರಪಂಚದಲ್ಲಿರೋ ಎಲ್ಲಾ ವ್ಯಕ್ತಿಗಳಲ್ಲೂ ಕೆಂಡ ತರ ಅವರೆಲ್ಲರೂ, ನಾವೆಲ್ಲರೂ ಹಾಗೇನೆ. ನಮ್ಮ ಒಳಗೆ ಏನೋ ಇರತ್ತೆ, ಅದು ಏನೋ ಒಂದು ಟ್ರಿಗರ್ ಸಿಕ್ಕಿದ್ರೆ ಭಗ್ಗನ್ ಅಂತ ಹೊರಗೆ ಬರುತ್ತೆ ಅದು. ಸೊ ಐ ಥಿಂಕ್ ಆ ಒಂದು ಆ ಯೋಚನೆ ಇಟ್ಕೊಂಡು ನಾವು ಸಿನಿಮಾಗೆ ಕೆಂಡ ಅಂತ ಹೆಸರಿಟ್ಟಿದ್ದು. ಇದರೊಳಗೆ ಬರೋ ಕ್ಯಾರೆಕ್ಟರ್ಸ್ ಎಲ್ಲರೂ ಅದೇ ಥರನೇ ಏನೋ ಒಂದು ಹೋರಾಟ ಒಳಗಡೆ, ಅದು ವ್ಯವಸ್ಥೆಯಲ್ಲಿ ಪರಿಸ್ಥಿತಿಯಲ್ಲಿ ಹೊರಗಡೆ ಬರುತ್ತೆ. ಅದು ಹೊರಗಡೆಯಿಂದ ಟ್ರಿಗರ, ಒಳಗಡೆಯಿಂದ ಟ್ರಿಗರ, ಅದು ಕಥೆ. ಸೊ ಈ ಸಿನಿಮಾದಲ್ಲಿ ಸ್ಟೋರಿ ನಡೀತಾ ಇರುತ್ತೆ, ಫ್ಲಾಶ್ ಬ್ಯಾಕ್ ಬಂದ್ಬಿಡ್ತಾರೆ ತಕ್ಷಣ. ಸೊ ಆ ಥರ ಇಂಟರ್ವ್ಯೂ ಸಿನಿಮಾಗೆ ಸಂಬಂಧಪಟ್ಟಂಗೆ ಮುಂದುವರಿಸ್ತೀನಿ. ಫಸ್ಟ್ ಇವ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ರೂಪಾ ರಾವ್ ಅವರು ಯಾರು ಮ್ಯಾಮ್, ಎಲ್ಲಿಯವರು? ರೂಪಾ ರಾವ್ ಅವರು ಹುಟ್ಟಿದ್ದು ಕೋಲಾರ, ಬೆಳೆದಿದ್ದೆಲ್ಲ ಬೆಂಗಳೂರು. ಓಕೆ. ಇನ್ಫೋಸಿಸ್ ನಲ್ಲಿ ಕೆಲಸ ಮಾಡಿದ್ದೆ ನಾನು ಒಂದು ಆರೂವರೆ ವರ್ಷ. ಐಟಿ, ಹಾ, ಐಟಿಲಿ ಇದ್ದೆ ನಾನು. ಬೆಂಗಳೂರು, ಯು ಎಸ್, ಪುಣೆ ಎಲ್ಲ ಕಡೆ ಇದ್ದೆ. ಅದಾದ್ಮೇಲೆ ಕೆಲಸ ಬಿಟ್ಟು ಸಿನಿಮಾ ಕಲೀಲಿಕ್ಕೆ ಫಿಲ್ಮ್ ಸ್ಕೂಲಿಗೆ ಹೋದೆ, ಡೆಲ್ಲಿಯಲ್ಲಿ ಫಿಲ್ಮ್ ಸ್ಕೂಲ್ಗೆ ಹೋಗಿದ್ದೆ. ಯು ಕೆ ಅಲ್ಲಿ ಕೆಲಸ ಮಾಡಿ ವಾಪಸ್ ಬಂದು ಇಲ್ಲಿ ಸಿನಿಮಾ ಯಾರು ಏನು ಗೊತ್ತಿಲ್ಲ ನನಗೆ. ಅಷ್ಟೊತ್ತಿಗೆ ಸಿನಿಮಾ ಮಾಡಬೇಕು ಅನ್ನೋ ಕನಸು ಹೆಮ್ಮರ ಆಗ್ಬಿಟ್ಟಿದೆ, ಒಳಗಡೆ ಎಲ್ಲ ಕಾಡ್ತಾ ಇದೆ ಅದು. ಬಟ್ ಸಿನಿಮಾ ಸ್ಕೂಲ್ ಹೋಗಿ ಬಂದು ಒಂಚೂರು ಟೆಕ್ನಿಕಲಿ ಕೂಡ ಅರ್ಥ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀನಿ, ಕತೆಗಳು ಬರಿತಾ ಇದ್ದೀನಿ. ಬಟ್ ಹೆಂಗೆ ಶುರು ಮಾಡ್ಬೇಕು, ಎಲ್ಲಿಂದ ಶುರು ಮಾಡ್ಬೇಕು ಏನೋ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ಇಲ್ಲಿ ವಾಪಸ್ ಬಂದಿದ್ದೆ, ಯು ಕೆಯಿಂದ 2-3 ತಿಂಗಳು ಖಾಲಿ ಇದೆ. ಆ ಟೈಮಲ್ಲಿ ವಿಷ್ಣುವರ್ಧನ ಅನ್ನೋ ಕನ್ನಡ ಸಿನಿಮಾಗೆ ನನಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸ ಸಿಕ್ತು. ಆ್ಯಂಡ್ ಫಿಲ್ಮ್ ಜರ್ನಿ ಒಳಗೆ ನಾನು ಅಸೋಸಿಯೇಟ್ ಡೈರೆಕ್ಟರ್ ಆದೆ. ಒಂದು ವರ್ಷ ಆಗಿತ್ತು ಆ ಸಿನಿಮಾ ಶೂಟಿಂಗ್ ಮುಗಿಯೋಷ್ಟರಲ್ಲೇ. ಸೊ ಒಂದು ವರ್ಷದಲ್ಲಿ ನನಗೆ ಪ್ರಮೋಷನ್ ಸಿಕ್ಕಿಬಿಡ್ತು. ಹೆಂಗೆ ನಂಗೆ ವಿಷ್ಣುವರ್ಧನ ಸಿಕ್ತು ಅದು ಕೂಡ ಒಂದು ಸ್ವಾರಸ್ಯಕರವಾದ ಘಟನೆ. ಹೇಗಿವಾಗ Naukri.com ಆ ಥರ ಎಲ್ಲ ಜಾಬ್ ಸೈಟ್ಗಳಿದಾವಲ್ಲ, ಆವಾಗೆಲ್ಲ ನೌಕರಿನೇ ತುಂಬ ದೊಡ್ಡದು. Mandy.com ಅಂತ ಫಿಲ್ಮ್ಗೆ ನಾನು ಯು ಕೆಯಲ್ಲಿ ಒಂದು ವೆಬ್ಸೈಟ್ ಯೂಸ್ ಮಾಡ್ತಾ ಇದ್ದೆ. ನನಗೆ ವೀಕೆಂಡಲ್ಲಿ ಒಂದು ಶೂಟಿಂಗ್ ಇದೆ ಅಲ್ಲಿ ಅಸಿಸ್ಟೆಂಟ್ಗೆ ಅಂತ ಆ ಥರ ಒಂದು ವೆಬ್ಸೈಟ್ ಅದು, ಫಿಲ್ಮ್ ಡೇಟಾ ಬೇಸ್. ಅಲ್ಲಿ ನಂದು ಪ್ರೊಫೈಲ್ ಇತ್ತು ನಾನು ಯು ಕೆಲಿ ಇರಬೇಕಾದ್ರೆ. ನಾನು ಬೆಂಗಳೂರು ವಾಪಸ್ ಬಂದಮೇಲೆ ಇಲ್ಲಿ ಯಾರು Mandy ಯೂಸ್ ಮಾಡಲ್ಲ, Mandy.com. ಸೊ ನನ್ನ ಪ್ರೊಫೈಲ್ ಇದೆಯಲ್ಲ ಅದನ್ನು ಮುಚ್ಚಾಕ್ಬಿಡೋಣ, ಏನಕ್ಕೆ ಸುಮ್ಮನೆ ವೇಸ್ಟು ಅಂದ್ಕೊಂಡು ನನ್ನ ಪ್ರೊಫೈಲಿಗೆ 2-3 ತಿಂಗಳು ಆದಮೇಲೆ ಲಾಗಿನ್ ಮಾಡಿದೆ. ಲಾಗಿನ್ ಮಾಡಿದಾಗ ಜಾಬ್ಸ್ ಬರ್ತಾ ಇರತ್ತೆ ಅಲ್ಲಿ. ಸೊ ಆ ಜಾಬ್ಸಲ್ಲಿ ಲುಕಿಂಗ್ ಫಾರ್ ಫೀಮೇಲ್ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಫಾರ್ ಅ ಕನ್ನಡ ಫಿಲ್ಮ್ ಅಂತ ನೋಡಿದೆ. ಅಪ್ಲೈ ಮಾಡಿದೆ. ಅಪ್ಲೈ ಮಾಡಿದಾಗ ಫೋನ್ ಬಂತು ಹಾಫ್ ಆನ್ ಅವರ್ ಒಳಗೆ. ಯೋಗೀಶ್ ದ್ವಾರಕೀಶ್ ಸರ್ ಫೋನ್ ಮಾಡಿದ್ರು, ಏನಮ್ಮ ನೋಡಿದೆ ನಿಮ್ಮದು ಅಪ್ಲಿಕೇಶನ್ನು ಅಂತ. ಆಮೇಲೆ ಮಾತಾಡಿದ್ವಿ ಹಾಫ್ ಆನ್ ಅವರ್, ಆಮೇಲೆ ಬಂದು ಸಿಗೋಕ್ಕಾಗತ್ತಾ ಅಂದರು. ಎಲ್ಲಿ ಸರ್ ನಿಮ್ಮದು ಆಫೀಸು ಅಂದರೆ HSR ಲೇಔಟ್, ನಮ್ಮ ಮನೆಯಿಂದ 4 ರೋಡ್ ಆ ಕಡೆ ಅಷ್ಟೆ, ನನಗೆ ಗೊತ್ತಿರಲಿಲ್ಲ ಅವ್ರ ಮನೆಯಲ್ಲಿ ಅವ್ರದ್ದು ಆಫೀಸ್ ಅಲ್ಲೇ ಇದೆ ಅಂತ. ಸೊ ಹಾಗೆ ವಿಷ್ಣುವರ್ಧನ್ ಒಳಗೆ ಬಂದೆ, ಅಲ್ಲಿಂದ ನಂದು ಸಿನಿಮಾ ಜರ್ನಿ ಶುರು ಆಗಿರೋದು. ಇಂಟ್ರೆಸ್ಟಿಂಗ್ ಏನಂತಂದರೆ, IT ಅನ್ನೋದು ಇವಾಗ ಸ್ವಲ್ಪ ಜನಕ್ಕೆ ಬೇಜಾರಾಗಿರ್ಬೋದು ಎಲ್ಲರೂ ಮಾಡ್ತಿದ್ದಾರೆ ಅಂತ. ನೀವು ಮಾಡ್ತಿದ್ದಂಥ ಆ ಕಾಲದಲ್ಲಿ IT ಜಾಬಲ್ಲಿ ತುಂಬ ಆಸೆ ಪಟ್ಟು ಮಾಡುವಂಥವ್ರಿದ್ರು, ತುಂಬ ಏನೋ ಒಂಥರ ಕುತೂಹಲ IT ಅಂದರೆ ಹೇಗಿರುತ್ತೆ IT ಜಾಬ್. 12 ವರ್ಷದ ಕೆಳಗಿದ್ದು, 12 ವರ್ಷದ ಕೆಳಗಡೆ. ಸೊ ಆ ಟೈಮ್ನಲ್ಲಿ ಕೆಲಸ ಸಿಕ್ಕರು ಸಾಕು ಅನ್ನೋಂಥ ಪರಿಸ್ಥಿತಿ ಇತ್ತು ಅಲ್ವಾ? ಬಡತನ ಆಗಿರ್ಬೋದು ಅಥವಾ ಇನ್ನೂ ಅಪ್ಡೇಟ್ ಆಗಿರಲಿಲ್ಲ, ಡೆವಲಪ್ ಆಗಿರಲಿಲ್ಲ. ಸೊ ಅಂಥ ಟೈಮ್ನಲ್ಲಿ ಅಂಥ ಜಾಬು
ನನ್ನ ಪ್ರಕಾರ ಬಹುಶಃ ಇವತ್ತು ಕಂಪೇರ್ ಮಾಡ್ಕೊಂಡ್ರೆ ಒಳ್ಳೆ ಸ್ಯಾಲರಿನೇ ಬರ್ತಿರುತ್ತೆ ಅಂತ ಅನ್ಕೊಳ್ತೀನಿ. ಸಿಕ್ಕಾಬಡೆ ಸ್ಯಾಲರಿನೇ ಬರ್ತಿತ್ತು. ಅಂತ ಟೈಮಲ್ಲಿ ಈ ಚಿಗುರೋಡೇದ ಹೆಂಗೆ ಈ ಸಿನಿಮಾ ಇದೆಲ್ಲ ಬೈ ಬರ್ತಾ ಅಥವಾ ಏನಾದ್ರು ನೋಡ್ತಾ ನೋಡ್ತಾ ಇಲ್ಲ? ಸೊ ನಾನು ನಮ್ಮ ಮನೆಯಲ್ಲಿ ಸಿನಿಮಾ, ನಾನು ಎಲ್ರಿಗೂ ಹೇಳ್ತಿರ್ತೀನಿ, ನಮ್ಮ ಮನೆಯಲ್ಲಿ ಸಿನಿಮಾನೇ ನಮ್ಮ ಜಾತಿ, ಸಿನಿಮಾನೇ ನಮ್ಮ ಸಂಸ್ಕೃತಿ. ಸರ್, ನಮ್ಮಪ್ಪ ನನಗೆ ನನಗೂ ನಮ್ಮ ಅಣ್ಣಂಗೆ ವಾರಕ್ಕೆ 4 ಸಿನಿಮಾ ತೋರಿಸೋರು. ಬಂದಿದ್ದ ಸಿನಿಮಾ ಎಲ್ಲ ನಾವು ನೋಡ್ತಾ ಇದ್ವಿ. ನಮ್ಮಪ್ಪಂಗೆ ರಾಜ್ಕುಮಾರ್ ಅಂದರೆ ತುಂಬ ಪ್ರಾಣ. ನಮ್ಮ ಮನೆಯಲ್ಲಿ ಕೋಲಾರಲ್ಲಿ ಇರಬೇಕಾದ್ರೆ ರಾಜ್ಕುಮಾರ್ದು ಫೋಟೋ ದೇವ್ರ ಮನೆ ಹತ್ರ ಇಟ್ಟಿದ್ರು. ಸೊ ಆ ಥರ ನಮ್ಮ ಮನೆಯಲ್ಲಿ ಸಿನಿಮಾ ಅಂದರೆ ಅದು ನೋಡ್ತಾ ನೋಡ್ತಾ ಅದ್ರ ಬಗ್ಗೆ ಒಂದು ಆಸಕ್ತಿ ಬಂದಿತ್ತು, ಇಷ್ಟ ಬಂದಿತ್ತು. ಮತ್ತು ಕಥೆಗಳಿಂದ ಹೇಗೆ ಮನುಷ್ಯರು ಪ್ರಭಾವಿತರಾಗ್ತಾರೆ, ಹೇಗೆ ನೋಡೋ ಕಥೆಗಳಿಂದ ನಮ್ಮ ಜೀವನ ನಾವು ರೂಪಿಸ್ಕೋತೀವಿ, ಕಥೆಗಳಲ್ಲಿ ಅಂತ ಒಂದು ಶಕ್ತಿ ಇದೆ, ಅದೆಲ್ಲ ನನಗೆ ಅರ್ಥ ಹಾಕ್ಕೊಂಡು ಹೋಗಿತ್ತು. ನಾನು ಕಥೆಗಳು ಬರಿತಾ ಇದ್ದೆ ಕಾಲೇಜ್ ಟೈಮಲ್ಲಿ, ಸ್ಕೂಲ್ ಟೈಮಲ್ಲಿ ಡ್ರಾಮಾ ಮಾಡ್ತಾ ಇದ್ದೆ. ಡ್ರಾಮಾ ನೋಡಕ್ಕೆ ಬರೋರು, ಅವ್ರಿಗೆ ಗೊತ್ತು ಸ್ಟೇಜ್ ಮೇಲೆ ಎಲ್ಲ ಮಾಡ್ತಿರೋದು ನಾಟಕ ಅಂತ, ಆದ್ರೂ ಅವ್ರು ತೋರಿಸೋ ಭಾವನೆಗಳಿಂದ, ಹೇಳೋ ಪದಗಳಿಂದ ಪ್ರಭಾವಿತರಾಗೋರು ಹೊರಗಡೆ ಹೋಗ್ತಾ ಅದನ್ನ ತಗೊಂಡು ಹೋಗ್ತಾರೆ, ಆ ಕಥೆಯನ್ನ, ಆ ಪ್ರಪಂಚನ ತಗೊಂಡು ಹೋಗ್ತಾರೆ. ನನಗೆ ಅದು ತುಂಬ ಇಷ್ಟ ಆಗಿತ್ತು. ಮಾಡಿದ್ರೆ ಏನಾದ್ರು ಈ ಥರ ಮಾಡಬೇಕು ಅಂತ ನಾನು ತುಂಬ ಕತೆ ಬುಕ್ ಓದ್ತಾ ಇದ್ದೆ, ತುಂಬ ಕತೆ ಬರೀತಾ ಇದ್ದೆ. ಬಟ್ ನಮ್ಮ ಟೈಮಲ್ಲಿ ನೀವು ಹೇಳ್ದಂಗೆ ಐ ಟಿ ಹೋಗೋದೇ ಅದೇ ಡೆಸ್ಟಿನೇಷನ್, ಬೇರೆ ಏನಿಲ್ಲ ಕೆಲಸ ಆ ಥರ. ಸೊ ನಮ್ಮದು ಕಾಲೇಜ್ ಆಗಿ ಒಂದು ವರ್ಷ ಅದು ಇದು ಮಾಡಿ ಆದಮೇಲೆ ಇನ್ಫೋಸಿಸ್ ಆಗಿತ್ತು. ಸೊ ಹಾಗೆ ಕಳೆದೋಗ್ಬಿಡ್ತೀವಿ, ಅದ್ರೊಳಗಡೆ ಹೋದರೆ ಸಂಬಳ ಬರ್ತಾ ಇರತ್ತೆ, ಎಲ್ಲ ನೆಮ್ಮದಿಯಾಗಿ ಹೋಗ್ತಾ ಇರತ್ತೆ. ಬಟ್ 2-3 ವರ್ಷ ಆದ್ಮೇಲೆ ಖಾಲಿತನ ಕಾಡಕ್ ಶುರು ಆಯ್ತು. ಕಂಪನಿ ಬೇರೆ ಹೆಸರಿಗೆ ಹೌದು, ಕಾಲೇಜ್ ಟೈಮಲ್ಲಿ ಅದು ಬೇರೆ ಇತ್ತು. ನಮ್ಗೆ ಹೋದ್ರೆ ಈ ಕಂಪನಿಗೆ ಹೋಗ್ಬೇಕು, ನಾನು ಐ ಡಿ ಕಾರ್ಡ್ ಹಾಕೋಬೇಕು, ಅವ್ರದೇ ಬಸ್ಸಲ್ಲಿ ಓಡಾಡಬೇಕು ಅಂತೆಲ್ಲ ನಮ್ಮ ಕಾಲೇಜ್ ಟೈಮಲ್ಲಿ. ಬಟ್ ಅದು ಹೋಗಿ 2-3 ವರ್ಷ ಆದ್ಮೇಲೆ ಏನೋ ಖಾಲಿತನ ಕಾಡಕ್ ಶುರು ಆಯ್ತು. ಸೊ ಅವಾಗ ಕೂಡ ನನ್ನ ಮತ್ತೆ ನನ್ನನ್ನ ಆಪ್ತವಾಗಿ ಇಟ್ಕೊಂಡಿದ್ದೆ ಸಿನಿಮಾಗಳು. ನಾನು 2-3 ವರ್ಷ ನೈಟ್ ಶಿಫ್ಟ್ ಮಾಡಿದ್ದೆ. ಸೊ ಈವ್ನಿಂಗ್ ಹೋಗ್ತಾ ಇದ್ದೆ ನಾನು ಕಾಲ್ ಆಫೀಸಿಗೆ, ಬೆಳಿಗ್ಗೆ 2 ಶೋ ಸಿನಿಮಾ ನೋಡಿಕೊಂಡು ಈವ್ನಿಂಗ್ ಹೋಗ್ತಾ ಇದ್ದೆ. ನಾನು ಸಿನಿಮಾ ನೋಡಿದಾಗ ಏನೋ ಒಂದು ಅಪ್ಪ ನನ್ನ ಪ್ರಪಂಚದಲ್ಲಿ ಇದ್ದೀನಿ ಅಂತ, ಮತ್ತೆ ಆಫೀಸ್ಗೆ ಹೋದ್ರೆ ಆಫೀಸ್ಗೆ ಹೋಗ್ಬೇಕಾ ಅನ್ಸೋದು. ಸೊ ಹಾಗೆ, ಬಟ್ ಗೊತ್ತಿರಲಿಲ್ಲ ಸಿನಿಮಾ ಮಾಡಬೇಕು ನಾನು, ಆ ಥರ ಎಲ್ಲ ಏನೂ ಐಡಿಯಾ ಬಂದಿರಲಿಲ್ಲ. ಬಟ್ ಇನ್ಫೋಸಿಸ್ ಮೂಲಕ ನಾನು US ಅಲ್ಲಿದ್ದೆ ಒಂದಷ್ಟು ತಿಂಗಳ. ಆ ಟೈಮಲ್ಲಿ ನಾವಿದ್ದಿದ್ದ ಜಾಗದಿಂದ ನ್ಯೂಯಾರ್ಕ್ ಒಂದು 4 ಅವರ್ ಜರ್ನಿ. ಸೊ ನಾವು ಯಾವಾಗಾದ್ರೂ ಟೈಮ್ ಆದಾಗ ನ್ಯೂಯಾರ್ಕ್ಗೆ ಪ್ಲೇಸ್ ನೋಡಕ್ ಹೋಗ್ತದೆ, ಬ್ರಾಡ್ವೇ ಶೋಸ್ ಅಂತಾರೆ, ಅಲ್ಲಿ ಸಿಕ್ಕಾಪಡೆ ಬ್ಯೂಟಿಫುಲ್ ಆಗಿ ನಡೆಯುತ್ತೆ ಬ್ರಾಡ್ವೇ ಶೋ. ನಾವು ಈ ತರ ಒಂದ್ಸತಿ ಹೋಗಿರ್ಬೇಕಾದ್ರೆ ಒಂದು ವೀಕೆಂಡ್ ಒಂದು ಶೋ ನೋಡ್ಕೊಂಡು ಹೊರಗಡೆ ಬಂದ್ವಿ. ಅದು ವೆರಿ ಫಿಲ್ಮಿ ಸ್ನೋ, ಇದೇ ತರ ಡಿಸೆಂಬರ್ ಟೈಮು, ಚಳಿ, ಸ್ನೋ ಬೀಳ್ತಾ ಇದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನಾವು ಪ್ಲೇನ್ ನೋಡ್ಕೊಂಡು ಹೊರಗೆ ಬಂದು ಫುಟ್ಪಾತ್ ಅಲ್ಲಿ ನಿಂತ್ಕೊಂಡಿದ್ವಿ, ಅವರೆಲ್ಲ ಸಿಗರೇಟ್ಸ್ ಎತ್ತದೆ, ನಾನು ಫುಟ್ಪಾತ್ ಮೇಲೆ ಕೂತ್ಕೊಂಡಿದ್ದೀನಿ. ನನಗೆ ಹೋಗಿ ಬಂದಿದ್ದು ಕಥೆ ತುಂಬ ಕಾಡ್ತಾ ಇದೆ. ನಂಗೆ ಅವಾಗ ಅನ್ಸಕ್ಕೆ ಶುರು ಆಯಿತು, ನಾನು ಏನು ಮಾಡ್ತಾ ಇದ್ದೀನಿ, ನಾಳೆ ಬೆಳಗ್ಗೆ ಮತ್ತೆ ಆಫೀಸ್ಗೆ ಹೋಗಬೇಕು, ಪ್ರಾಫಿಟ್ಟು, ಲಾಸು, ಗ್ರಾಸ್ ಏನು ಇದೆಲ್ಲ ಏನು ಅದು ಆ ಹುಳ. ಆ್ಯಂಡ್ ನನಗೆ ತುಂಬ ಜನ ಫ್ರೆಂಡ್ಸ್ ಹೇಳೋರು, ನೀನು ಸಿನಿಮಾ ಬಗ್ಗೆ ಮಾತಾಡಿದ್ರೆ, ಕಥೆಗಳ ಬಗ್ಗೆ ಮಾತಾಡಿದ್ರೆ ನಿನ್ನೊಳಗೆ ಒಂದು ಜೀವ ಇರುತ್ತೆ, ಬೇರೆ ಟೈಮಲ್ಲಿ ನೀನು ತುಂಬ ಬೋರಿಂಗ್ ಅಂತ. ಸೊ ನನಗೆ ಅದೆಲ್ಲ ಒಂದು ಡಾಟ್ಸ್ ಕನೆಕ್ಟ್ ಆಗೋಕ್ಕೆ ಶುರು ಆಯಿತು ಅನ್ಸುತ್ತೆ. ಬಟ್ ಆ ಥಾಟ್ ಬಂದು ನಾನು ಸರಿ ಒಂದೇನಾರು ಟ್ರೈ ಮಾಡ್ಬಿಡೋಣ ಜೀವನದಲ್ಲಿ ಅಂತ ಒಂದು ಡಿಸಿಷನ್ ತೊಗೊಳಕ್ಕೆ ಒಂದು 9-10 ತಿಂಗಳಾಯಿತು. ಬಿಕಾಸ್ ಈಸಿ ಅಲ್ಲ, ನನಗೆ ಅವಾಗ 26-27 ವರ್ಷ. ಆ ಟೈಮಲ್ಲಿ ಎಲ್ಲರೂ ಮದುವೆ ಮಾಡಿಕೊಂಡು ಮನೆ ಕಟ್ಕೊಂಡು ಹೋಗ್ತಾರೆ, ನಾ ಎಲ್ಲ ಬಿಟ್ಟು ಹಿಂಗೆ ಬರ್ತೀನಿ ಅಂತ ಹೇಳಿದಾಗ ನಮ್ಮ ಮನೇಲಿ ಫುಲ್ ಗಲಾಟೆ ಎಲ್ಲ ಆಗಿತ್ತು. ಸೊ ಬಟ್ ಜೊತೆಲಿ ನಿಂತ್ಕೊಂಡ್ರು ಅಪ್ಪ ಅಮ್ಮ ಅಣ್ಣ ಎಲ್ಲ ಫ್ರೆಂಡ್ಸು ಎಲ್ಲರೂ. ಸೊ ನಮ್ಮ ಅವ್ರು ಹೇಳಿದ್ರು ಒಂದು ವರ್ಷ ನೋಡು ಏನಾಗುತ್ತೆ ನೋಡೋಣ ಅಂತ ಶುರು ಮಾಡಿದ್ದು. ಈಗ 12 ವರ್ಷ ಇಲ್ಲಿದ್ದೀನಿ. ಸೊ ಈ ಆಸೆ ಅನ್ನುವಂಥದ್ದು ಫ್ರೀಯಾಗಿ ಬಂದ್ಬಿಡುತ್ತೆ ಪ್ರತಿಯೊಬ್ಬ ಮನುಷ್ಯನ, ನಾನು ಅದಾಗಬೇಕು ಇದಾಗಬೇಕು, ಅದು ಫ್ರೀಯಾಗಿ ಕೊಟ್ಬಿಡ್ತಾನೆ ದೇವರು ಅದನ್ನು. ಬಟ್ ಅದಕ್ಕೆ ತಯಾರಿ ಅನ್ನುವಂಥದ್ದಕ್ಕೆ ತುಂಬ ಪರಿಶ್ರಮ ಬೇಕು. ಸೊ ನಿಮ್ಗೂ ಸಿನಿಮಾ ಅನ್ನುವಂಥದ್ದು ಹೇಳಿದ್ರೆ ಹಿಂಗೆ ಒಂಥರ ರಕ್ತಗತವಾಗಿ ಒಂಥರ ಆಸೆ ಚಿಕ್ಕೂರಿಂದ ನನ್ನ ಮನೆಯಲ್ಲಿ ದೇವ್ರ ಫೋಟೋದಲ್ಲಿ ರಾಜ್ಕುಮಾರ್ ಅವ್ರ ಫೋಟೋ ಇಟ್ಟೆಲ್ಲ ಇದು ಮಾಡ್ತಿದ್ರು, ಏನೋ ಒಂಥರ ಬಂದ್ಬಿಟ್ಟಿದೆ ಅಂತ ಹೇಳಿದ್ರಿ, ತಯಾರಿ? ಅದೇ ತಯಾರಿ. ಸೊ ಎಲ್ಲಿ ನೋಡಿ, ನಾನು ಫಿಲ್ಮ್ ಸ್ಕೂಲಿಗೆ ಹೋದೆ. ಬಟ್ ಏನಂದ್ರೆ ನನಗೆ ನನ್ನ ಮೈಂಡಲ್ಲಿ ಆ ಡಿಸಿಷನ್ ಗಟ್ಟಿ ಆಗೋದಿಕ್ಕೆ ಕಾರಣ, ನಾನು ಹೊರಗಿನ ದೇಶದ ಸಿನಿಮಾಗಳು ನೋಡೋಕೆ ಶುರು ಮಾಡಿದಾಗ, ಅದು ಕನ್ನಡ ಸಿನಿಮಾಗಳು ಇಲ್ಲಿನ ಸಿನಿಮಾಗಳು ನೋಡಿದಾಗ ನನಗೆ ಇಲ್ಲಿ, ಬಿಕಾಸ್ ನಮ್ಮ ಸುತ್ತಮುತ್ತ ನಡೆಯೋ ಕಥೆಗಳಲ್ಲಿ ನನಗೆ ಸ್ಕ್ರೀನಲ್ಲಿ ನೋಡೋಕೆ ಸಿಗ್ತಾ ಇಲ್ಲ, ಕೆಲವೊಂದು ಸಿನಿಮಾಗಳು ಬಿಟ್ಟರೆ ಬೇರೆ ಯಾವುದೋ ಪ್ರಪಂಚ ಇದು ಅನ್ಸೋದು. ಬಿಕಾಸ್ ಹೀರೋ ಹೀರೋಯಿನ ಸೇವ್ ಮಾಡ್ತಾನೆ, ಹೀರೋ ಅವರೆಲ್ಲ ಡಾನ್ಸ್ ಮಾಡ್ತಾರೆ, ಅದೆಲ್ಲ ನಮ್ಮ ಪ್ರಪಂಚ ಅನ್ನಿಸ್ತಾನೆ ಇರಲಿಲ್ಲ, ರಿಯಲಿಸ್ಟಿಕ್ ಆಗಿರ್ತಾ ಇರಲಿಲ್ಲ ಕೆಲವೊಂದು ಸಿನಿಮಾಗಳು ಬಿಟ್ಟರೆ. ಸೊ ನನಗೆ ಓ, ನಮಗೆ ಬರೋ ಕಥೆಗಳು ನಾವು ಮಾಡೋಕ್ಕಾಗಲ್ಲ, ಆ ಥರನೇ ಇದ್ದಿದ್ದು, ಸಿನಿಮಾ ಅಂದರೆ ಹಿಂಗೆ ಇರಬೇಕು. ಬಟ್ ನಾನು ಯಾವಾಗ ಇಂಟರ್ನ್ಯಾಷನಲ್ ಸಿನಿಮಾಗಳು ನೋಡೋಕ್ಕೆ ಶುರು ಮಾಡಿದೆ, ಅವರು ಎಷ್ಟು ರಿಯಲಿಸ್ಟಿಕ್ ಆಗಿ, ಫ್ರೆಂಡ್ಸ್ ಸಿನಿಮಾ ಆಗಿರ್ಬೋದು, ಸುಮಾರು UKಯಲ್ಲಿ ಸಿನಿಮಾಗಳು, ಇಟಾಲಿಯನ್ ಸಿನಿಮಾಗಳು, ಇರಾನಿಯನ್ ಸಿನಿಮಾಗಳು ನೋಡಿದಾಗ, ಓ ಈ ಥರನೂ ಸಿನಿಮಾ ಮಾಡ್ಬೋದಾ, ಇದನ್ನು ಜನ ನೋಡ್ತಾರಾ ಅನ್ನೋ ಧೈರ್ಯ ಬಂತು ನನಗೆ. ಇದು ನನ್ನ ಥರ ಕಥೆಗಳೇ ಅಲ್ವಾ ಇವರು ಹೇಳ್ತಾ ಇರೋದು, ನಾನು ಈ ಥರ ಕತೆ ಹೇಳಬೇಕು, ಹೀಗೆಲ್ಲ ನನಗೆ ಗಟ್ಟಿಯಾಯಿತು ನನ್ನ ನಿರ್ಧಾರ. ಒಂದ್ಸತಿ ನಿರ್ಧಾರ ಕ್ಲಾರಿಟಿ ಸಿಕ್ಕಾದ್ಮೇಲೆ ಅದಕ್ಕೆ ಏನು ಬೇಕೋ ಮಾಡೋದಷ್ಟೇ ಜೀವನ ನನಗೆ, ನನ್ನ ಪ್ರಕಾರ. ಸೊ
ನಾನು ಯೋಚನೆ ಸಿನಿಮಾ ಕಥೆ ಒಂದು ರೀತಿಯ, ಬಟ್ ಹೆಂಗೆ ಹೇಳೋದು, ಕ್ಯಾಮ್ರಾ ಅಂತಾರೆ, ಎಡಿಟಿಂಗ್ ಏನು, ಇದ್ರೊಳಗೆ ನಾನು ಏನು ಮಾಡಬೇಕು ಏನೂ ಐಡಿಯಾ ಇರಲಿಲ್ಲ. ಸೊ ಸಿನಿಮಾ ಸ್ಕೂಲ್ ನಾನು ಒಂದು ವರ್ಷ ಹೋದೆ, ಒಂದು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮಾ ಇನ್ ಫಿಲ್ಮ್ ಡೈರೆಕ್ಷನ್ ಆ್ಯಂಡ್ ಪ್ರೊಡಕ್ಷನ್ ಡೆಲ್ಲಿಯಲ್ಲಿ. ಅಲ್ಲಿ ನನಗೆ ಒಂದು ವರ್ಷ ಏನು ಸಿಕ್ತು ಅಂದರೆ, ಓ ಹಿಂಗೆ ಕ್ಯಾಮ್ರಾ ಇಡ್ಬೋದು, ಹಿಂಗೆ ಕ್ಯಾಮ್ರಾ ಇಟ್ಟರೆ ಈ ಆ್ಯಂಗಲಲ್ಲಿ ತೆಗೆದ್ರೆ ಈ ಎಮೋಷನ್ ಸಿಗ್ಬೋದು. ಸೊ ನಂಗೆ ಟೆಕ್ನಿಕಲಿ ಸ್ವಲ್ಪ ಐಡಿಯಾ ಬಂತು, ಬಟ್ ಐಡಿಯಾ ಬಂದ ತಕ್ಷಣ ಡೈರೆಕ್ಟ್ ಆಗ್ಬಿಡಲ್ಲ ಅಲ್ಲ. ಸೊ ಆ ಐಡಿಯಾ ಇಟ್ಕೊಂಡಿದ್ದೆ, ಬಟ್ ಅಲ್ಲಿಂದ ಮುಂದೆ ಹೇಗೆ. ಸೊ ಅವಾಗ ಅಲ್ಲಿ ಯಾರೋ ಒಬ್ಬ ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕರ್ ಸಿಕ್ಕಿದ್ರು, ಅವ್ರನ್ನ ಅಸಿಸ್ಟ್ ಮಾಡಿದೆ ಸ್ವಲ್ಪ ದಿವಸ. ನಂಗೆ ಡಾಕ್ಯುಮೆಂಟ್ರಿ ಮಾಡಬೇಕಾ ಫಿಕ್ಷನ್ ಮಾಡಬೇಕಾ ಐಡಿಯಾ ಇರಲಿಲ್ಲ, ಎಲ್ಲ ಜೀವನದಲ್ಲಿ ಹೋಗ್ತಾ ಹೋಗ್ತಾ ಕ್ಲಿಯರ್ ಹಾಕ್ಕೊಂಡು ಬಂತು. ನಮಗೇನು ಮಾಡೋದು ಬೇಡ ಅನ್ಸೋದು ಈಸಿ, ಅದನ್ನು ತಿಳ್ಕೊಂಬಿಟ್ರೆ ಏನು ಮಾಡಬೇಕು ಅನ್ನೋದು ಅದಷ್ಟಕ್ಕದೇ ಓಪನ್ ಆಗುತ್ತೆ. ಸೊ ನನಗೆ ಐ ಟಿ ಬೇಡ, ಡಾಕ್ಯುಮೆಂಟ್ರಿ ಫಿಲ್ಮ್ ಮೇಕಿಂಗ್ ಬೇಡ, ಹಾಗೆಲ್ಲ ಆಮೇಲೆ ಓ ಈ ಕಥೆಗಳಿದೆ ಇದನ್ನು ಹೇಳೋಣ. ಸೊ ನಾನು ಫಿಲ್ಮ್ ಸ್ಕೂಲ್ ಮುಗಿಸಿ ನಂದು ಮೊದಲನೇ ಪ್ರಾಜೆಕ್ಟ್ ಇಂಡಿಪೆಂಡೆಂಟ್ ಆಗಿ ಮಾಡಿದ್ದು ಅದರ್ ಲವ್ ಸ್ಟೋರಿ 2015-16 ಆಲ್ಮೋಸ್ಟ್ 5-6 ವರ್ಷ ಹಿಡಿತು. ಆ 5-6 ವರ್ಷದಲ್ಲಿ ವಿಷ್ಣುವರ್ಧನ ಮಾಡಿದೆ, ಕುರಿಯಂಡ್ರು ಮಿಲ್ಲೆ ಅಂತ ಒಂದು ತಮಿಳ್ ಫಿಲ್ಮ್ ಅಸೋಸಿಯೇಟ್ ಡೈರೆಕ್ಟರ್, ಅದು ಕಂಪ್ಲೀಟ್ಲಿ ಇಂಡಿಪೆಂಡೆಂಟ್ ಸಿನಿಮಾ, ಕ್ರೌಡ್ ಫಂಡೆಡ್. ಸೊ ನನಗೊಂದು ಕಮರ್ಷಿಯಲ್ ಸಿನಿಮಾದ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಒಂದು ಕಂಪ್ಲೀಟ್ಲಿ ಕ್ರೌಡ್ ಫಂಡೆಡ್ ಸಿನಿಮಾ ಇಂಡಿಪೆಂಡೆಂಟ್ ಆಗಿ ಹೇಗೆ ಮಾಡ್ತಾರೆ ಎಕ್ಸ್ಪೀರಿಯನ್ಸ್ ಬೇಕಿತ್ತು, ಇವೆರಡರ ಮಧ್ಯೆ ಎಲ್ಲೋ ನನ್ನ ಜಾಗ ಹುಡ್ಕೊಳ್ಬೇಕಿತ್ತು ನನಗೆ. ಸೊ ಅದೆಲ್ಲ ಮುಗಿಯೋಷ್ಟು 2013 ಆಗಿತ್ತು. 2014 ನನ್ನ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಜರ್ನಿ ಆಯಿತು. ನಾನು ಕೈಲಾಶ್ ಮೌಂಟ್ ಕೈಲಾಶಿಗೆ ಹೋಗಿ ಬಂದೆ. ಅದು ನನ್ನ ಜೀವನ, ನನಗೆ ಬಿಫೋರ್ ಕೈಲಾಶ್ ಆಫ್ಟರ್ ಕೈಲಾಶ್ ಅಂತ. ಸೊ ಹೋಗೋ ಮುಂಚೆ ಏನೋ ಕನ್ಫ್ಯೂಷನ್, ಏನೋ ಹುಡುಕಾಟ, ಏನೋ ಒಂದು ಏನೋ ಏನೋ ಇತ್ತು ಒಳಗಡೆ. ಕೈಲಾಶಿಗೆ ಹೋಗಿ ಬಂದಮೇಲೆ ಒಂದು ಕ್ಲಾರಿಟಿ, ಏನೋ ಒಂದು ನೆಮ್ಮದಿ ಒಂದು. ಸೊ ಅದಾದಮೇಲೆ ನನ್ನ ಮೊದಲನೇ ಪ್ರಾಜೆಕ್ಟ್ ದಾದಲ್ ಓ ಸ್ಟೋರಿ ಆಯಿತು. ಅದರ ಹಿಂದ್ಗಡೆನೆ ಅದು ಕೂಡ ಕ್ರೌಡ್ ಫಂಡೆಡ್. ನಾನು ಮಾಡಿದ ಕಥೆಗೆ, ನಾನು ಹೇಳಬೇಕು ಅಂತಿದ್ದ ಕಥೆಗೆ ಯಾವ ಪ್ರೊಡ್ಯೂಸರ್ ರೆಡಿ ಇರಲಿಲ್ಲ ದುಡ್ಡು ಹಾಕೋಕ್ಕೆ. ಆ್ಯಂಡ್ ನಾನು ವೆಬ್ ಸೀರೀಸ್ ಟ್ರೈ ಮಾಡಬೇಕಿತ್ತು ಆ ಕಾಲಕ್ಕೆ. ವೆಬ್ ಸೀರೀಸ್ ಐ ಥಿಂಕ್ ಇಂಡಿಯಾಲೇ ನಮ್ಮದು ಒನ್ ಆಫ್ ದ ಫಸ್ಟ್ ಟಿ ವಿ ಎಫ್ ಅವ್ರು ಮಾಡಿದ್ರು, ಆಮೇಲೆ ನಾವೇ ಮಾಡಿದ್ದು. ನನಗೆ ಕಥೆಗಳು ಹೇಳಬೇಕು, ಆಡಿಯನ್ಸಿಗೆ ಡೈರೆಕ್ಟಾಗಿ ತಲುಪಿಸ್ಬೇಕು, ಮಧ್ಯದಲ್ಲಿ ಇರೋರು ಅವರೆಲ್ಲ ಬೇಡ ಅನ್ನೋ ಥರ ಇತ್ತು ಅವಾಗ. ಅದಕ್ಕೆ ಯೂಟ್ಯೂಬ್ ಡೈರೆಕ್ಟಾಗಿ, ಅವಾಗ ಯೂಟ್ಯೂಬ್ ಮಾನಿಟೈಸೇಷನ್ ಹೊಸದಾಗಿ ಶುರು ಆಗಿತ್ತು. ಸೊ ಅದಕ್ಕೆ ಯೂಟ್ಯೂಬಲ್ಲಿ ಮಾಡೋಣ ಅಂತ ಫಸ್ಟ್ ಸೀರೀಸ್ ಮಾಡಿದ್ದು 2016 ಹೊರಗೆ ಬಂತು. ಅದಕ್ಕೆ ಸಿಕ್ಕಂಥ ಪ್ರಶಂಸೆ, ಅದಕ್ಕೆ ಸಿಕ್ಕಂಥ ಸಪೋರ್ಟ್, ಗಂಟು ಮುಟ್ಟೆ ಮಾಡೋಕ್ಕೆ ಧೈರ್ಯ, ಜೊತೆಲಿ ದುಡ್ಡು ಕೂಡ ಅಲ್ಲಿನ ಆ ಇಷ್ಟಪಟ್ಟವರೇ ನಮ್ಮ ಕಂಪ್ನಿಗೆ ದುಡ್ಡು ಹಾಕಿ ನಮ್ಮ ಕಂಪನಿ ಕಟ್ಟಕ್ಕೆ ನಮ್ಗೆ ಸಹಾಯ ಮಾಡಿದ್ರು. ಗಂಟು ಮುಟ್ಟೆ ಆಯಿತು, ಅದು ನಾವೇ ಪ್ರೊಡ್ಯೂಸ್ ಮಾಡಿದ್ದು. ಗಂಟು ಮುಟ್ಟೆ ಹಿಂದ್ಗಡೆ ಅನಿಮೇಷನ್ ಸ್ಟುಡಿಯೋ ಕಟ್ಟಿದ್ದೀವಿ ಇವಾಗ. 2D 3D ಅನಿಮೇಷನ್ ವಿಜುವಲ್ ಎಫೆಕ್ಟ್ಸ್ ಮಾಡ್ತೀವಿ. ಕೆಂಡ ರೆಡಿ ಆಗಿದೆ. ಸೊ ವಿಷ್ಣುವರ್ಧನದಲ್ಲೂ ಕೂಡ ನೀವು ತಾಂತ್ರಿಕ ವರ್ಗದಲ್ಲಿ ಕೆಲಸ ಮಾಡಿದ್ರೆ ಅರ್ಥ ಆಯ್ತು, ಬಟ್ ಅಷ್ಟು ಗೊತ್ತಾಗಲಿಲ್ಲ. ನಮ್ಮ ಮುನ್ನೆಲೆ ನೀವು ಬಂದಿದ್ದೆ ಗಂಟು ಮುಟ್ಟೆಯಿಂದ. ಹೌದು, ಕನ್ನಡದಲ್ಲಿ ಒಂದು ಗಂಟು ಮುಟ್ಟೆ ಸಿನಿಮಾ ಬಂದಿದೆ. ಸಿನಿಮಾ ಯಾವ್ದಾದ್ರೂ ಒಂದು ಸಿನಿಮಾ ಬಂತು, ಅದೇನೋ ಒಂಥರ ಜನರ ಮನಸ್ಸಲ್ಲಿ ಉಳ್ಕೊಳ್ತು ಅಂತಂದ್ರೆ ಫಸ್ಟ್ ಹುಡ್ಕಕ್ಕೆ ಹೋಗೋದೆ ಈ ಸಿನಿಮಾ ಯಾರು ನಿರ್ಮಾಣ ಮಾಡೋರೆ, ಯಾರು ನಿರ್ದೇಶನ ಮಾಡೋರೆ, ಯಾರು ಆಕ್ಟ್ ಮಾಡೋರೆ, ಯಾರ್ಯಾರೆಲ್ಲ ಇದ್ದಾರೆ ಒಂಥರ ಹೋಗಿ ವಿಕಿಪೀಡಿಯಾ ಚೆಕ್ ಮಾಡ್ಬೇಕು ಅಂತ ಅನ್ಸುತ್ತೆ. ಸೊ ಅಲ್ಲಿ ನಮ್ಮ ಕನ್ನಡಿಗರಿಗೆ ಸಿಕ್ಕಂಥವ್ರು ನೀವು, ನಮ್ಗೆ ಅಲ್ಲಿ ಗೊತ್ತಾಗೋಯ್ತು. ಗಂಟು ಮುಟ್ಟೆ ಯಾಕೆ ಟೈಟ್ಲು ಬಂದಿದ್ದು, ಏನು ರೀಸನ್ ಅದು? ಆ್ಯಕ್ಚುಲಿ ತುಂಬ ಯೋಚನೆ ಮಾಡಲಿಲ್ಲ ಆ ಟೈಟ್ಲ್. ನಾನು ಕತೆ ನಾನೇ ಬರೆಯೋದು, ಡೈಲಾಗ್ಸ್ ನಾನೇ ಬರೆಯೋದು. ಆ ಸಿನಿಮಾ ಸ್ಕ್ರಿಪ್ಟ್ ಬರಿತಾ ಬರಿತಾ ಫಿಲಮ್ ಎಂಡ್ ಮಾಡಿದೆ ನಾನು. ಲಾಸ್ಟ್ ಸೀನ್ ಬರೆದೆ, ನನ್ನ ಜೀವ ಹೊತ್ತು ಗಂಟು ಮೂಟೆ ಕಣೋ ನೀನು, ಹೊತ್ತು ಸಾಗೋದಷ್ಟೇ ನನಗೆ ಗೊತ್ತಿರೋದು ಅಂತ ಬರೆದಾಗ ಆ್ಯಕ್ಚುಲಿ ಸಿನಿಮಾನೇ ಇದಲ್ವಾ ಅನ್ನಿಸ್ತು ನನಗೆ. ಐ ಸೆಡ್ ಓಕೆ, ವಿಲ್ ಕಾಲ್ ಇಟ್ ಗಂಟು ಮೂಟೆ. ಜೀವನ ಒಂಥರ ಗಂಟು ಮೂಟೆ ತರ ಹೌದಲ್ವಾ, ಬರ್ತಾನೆ ಒಂಥರ ಲಗೇಜ್ ತರ, ಹೋಗ್ತಾನೆ ಒಂಥರ ಲಗೇಜ್ ಅಷ್ಟೇ. ಹೊತ್ಕೊಂಡು ಅದನ್ನ ಹೆಂಗೆ ಹೊತ್ಕೊಂಡು ಹೋಗ್ತೀವಿ ಅನ್ನೋದೇ ಸಾಗು. ತಗೊಂಬರೋದೇನು ಇಲ್ಲ, ಹೋಗುವಾಗ ಏನು ಇರಲ್ಲ, ಮಧ್ಯದಲ್ಲಿ ಏನೇನೋ ಹಾಕ್ಕೋತೀವಿ ನಾವು ನಮ್ಮ ಬ್ಯಾಗ್ ಒಳಗೆ. ಅದನ್ನ ಹೆಂಗ್ ಡೀಲ್ ಮಾಡ್ತೀವಿ, ಅದನ್ನ ಹೆಂಗ್ ಎಷ್ಟು ಲೈಟ್ ಆಗಿ ಇಟ್ಕೊತೀವಿ, ಎಷ್ಟು ಹೆವಿ ಇಟ್ಕೊತೀವಿ, ಅದು ನಮಗೆ ಬಿಟ್ಟು. ನಿಮ್ಮ ಪ್ರಕಾರ ಕಥೆಯ ಎಳೆ ಹುಟ್ಟೋದು ಅನುಭವದ, ಕಂಡಿದ್ದ, ಕೇಳಿದ್ದ, ಗಮನಿಸಿದ್ದ ಎಲ್ಲ ಸೇರುತ್ತೆ, ಎಲ್ಲ ಸೇರುತ್ತೆ. ಜಾಸ್ತಿ ಅನುಭವದಿಂದ ಶುರು ಆಗುತ್ತೆ, ಆಮೇಲೆ ಅದಕ್ಕೆ ಮಸಾಲೆ ಅದು ಇದು ನಾವು ಕಂಡಿದ್ದು, ಕೇಳಿದ್ದು, ಗಮನಿಸಿದ್ದು ಬೀಳತ್ತೆ. ಬಟ್ ಒಂದು ಎಳೆ ಶುರು ಆಗುತ್ತೆ ಅನುಭವದಿಂದ. ಅದು ಯಾವುದೇ ರೈಟರ್ ಆಗಲಿ, ಅವ್ರು ಎಷ್ಟೇ ಹೇಳಲಿ, ನಾನು ಇವಾಗ ಅವತಾರ್ ಕಟ್ಲಿ ಅವರು, ಬಾಹುಬಲಿ ಕಟ್ಲಿ, ಅವ್ರಿಗೆ ಎಲ್ಲಿಂದನೋ ಯಾವುದೋ ಒಂದು ಹೇಳಿ ಅವ್ರ ಅನುಭವದಿಂದ ಶುರು ಆಗಿರತ್ತೆ. ಇದೇನೋ ಅವ್ರಿಗೇನೋ ಅನಿಸಿರತ್ತೆ, ಅದನ್ನು ಹೇಳಬೇಕು, ಅಲ್ಲಿಂದ ಕತೆ ಕಟ್ಟಿರ್ತಾರೆ ಅವರು. ಹೊಸಬ್ರು ನೀವು ಎಂಥ ಸಿನಿಮಾನಾರು ಮಾಡಿ, ಎಂಥ ಕಂಟೆಂಟ್ ಆರು ಕೊಡಿ, ನಾವು ಓ ಟಿ ಟಿಲಿ ನೋಡ್ತೀವಿ. ಈ ಥರ ಒಂದು ವರ್ಗ ಇದೆ. ರೀಸನ್ ಏನು ಅಂತಂದರೆ,
ಆ ಸಿನಿಮಾ ಓ ಟಿ ಟಿಲಿ ಗೆದ್ಮೇಲೆ ಹೇಳ್ತಾರೆ, ಛೇ ಈ ಸಿನಿಮಾ ಜಾಸ್ತಿ ಪ್ರಮೋಷನ್ ಮಾಡಬೇಕಿತ್ತು, ಪ್ರಚಾರ ತರಬೇಕಿತ್ತು, ನಾವು ಥಿಯೇಟರ್ ನೋಡಬೇಕಿತ್ತು, ಮಿಸ್ ಮಾಡಿಕೊಂಡು. ಎಕ್ಸಾಂಪಲ್, ನಿಮ್ದೇ ಗಂಟು ಮುಟ್ಟೆ ಸಿನಿಮಾನ ಯೂಟ್ಯೂಬಲ್ಲಿ ಎಷ್ಟು ಜನ ಕಮೆಂಟ್ ಹಾಕಿದ್ದಾರೆ, ಈ ಸಿನಿಮಾ ನಾವು ಮಿಸ್ ಮಾಡಿಕೊಂಡು ಓ ಟಿ ಟಿಲಿ ನೋಡ್ತಿದ್ದೀವಿ, ಸಿನಿಮಾದವ್ರು ಪ್ರಚಾರ ಮಾಡಬೇಕಿತ್ತು ಇನ್ನೂ. ಬಟ್ ನಿಮಗೆ ಸಿನಿಮಾ ಮಾಡೋದೇ ಒಂದು ದೊಡ್ಡ ಶ್ರಮ, ತಂದು ಅದನ್ನು ತಂದು ಅದನ್ನು ಜನಗಳ ಮುಂದೆ ಇಡದೇ ಒಂದು ಶ್ರಮ ಇದ್ದರೆ ಪ್ರಚಾರ ಮಾಡಬೇಕು ಅನ್ನೋ ಅದಕ್ಕಿಂತ ಡಬಲ್ ಆಗೋಗುತ್ತೆ. ಸೊ ನೀವೇನು ಮಾಡ್ಬಿಡ್ತೀರಾ, ಜನ ನೋಡ್ತಾರೆ ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ. ಆ್ಯಸ್ ಎ ಒಬ್ಬ ಆಡಿಯನ್ ಆಗಿ ನಾನು ಕೂಡ ನೋಡಿದ್ದು ಓ ಟಿ ಟಿನಲ್ಲಿ. ಯಾಕೆಂದರೆ ಯಾವುದೇ ಒಂದು ಸಿನಿಮಾ ನೋಡಬೇಕು, ನಮ್ಮಲ್ಲಿರೋ ಟಿಕೆಟ್ ಪ್ರೈಸ್ಗೆ ಹೋಗಿ ಬಂದರೆ, ಫ್ಯಾಮಿಲಿ ಜೊತೆ ಹೋಗಿ ಬಂದರೆ 1,000 2,000 ಆಗುತ್ತೆ. ನೋಡೋಣ ಬೇಡಪ್ಪ ಓ ಟಿ ಟಿ ಬಂದಲೇ. ಆಮೇಲೆ ವರ್ಡ್ ಆಫ್ ಮೌತ್ ಬೇಕು ನಮಗೆ, ರಿವ್ಯೂಸ್ ಬೇಕು. ರಿವ್ಯೂಸ್ ಮೀನ್ಸು ಯಾರೋ ಕುತ್ಕೊಂಡು ಮಾತಾಡ್ತಾರೆ, ಯಾರೋ ಬರೀತಾರೆ, ಅದಲ್ಲ. ನೀವೊಬ್ಬ ನಾರ್ಮಲ್ ಪ್ರೇಕ್ಷಕ ಹೋಗಿ ನೋಡ್ಕೊಂಡು ಬಂದರೆ, ಮಗ ಇವ ಸಿನಿಮಾ ಸಕಲ ಇಟ್ಕೊಣ, ಏ ಚೆನ್ನಾಗಿದ್ಕೊಂಡ ಸಿನಿಮಾ ಇದು ನೋಡ್ಬೋದು ಅಂತಂದಾಗ ಏನಾಗುತ್ತೆ, ನಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಸೊ ಆ ನಂತರವೇ ಸಿನಿಮಾ ಗೆಲ್ಲೋದು ಮುಖ್ಯವಾಗಿ, ಅವರು ಆ ಆಡಿಯನ್ಸ್ಗಳು ರಿವ್ಯೂ ಕೊಟ್ಟರೆ ಗೆಲ್ಲೋ ಸಿನಿಮಾ. ಸೊ ಆ ಥರ ನಿಮಗೇನನ್ಸುತ್ತೆ, ಪ್ರೆಸೆಂಟ್ ಈಗಿರುವಂಥ ಕಾಲಘಟ್ಟಕ್ಕೆ ಸಿನಿಮಾಗಳು ಚಿತ್ರಮಂದಿರದಲ್ಲಿ ಹೋಗಿ ನಿಲ್ಲೋದಕ್ಕೆ ಕಷ್ಟ ಆಗ್ತೈತೆ? ನಿಂತ್ರೂ ಒಂದು 10-15 ಚಿತ್ರಮಂದಿರಗಳು, ಅಪೋಸಿಟಲ್ಲಿ ಪರಭಾಷಾ ಸಿನಿಮಾಗಳಿರ್ಬೋದು ಅಥವಾ ನಮ್ಮ ನಮ್ಮಲ್ಲೇ ದೊಡ್ಡ ದೊಡ್ಡ ಸಿನಿಮಾಗಳಿರ್ಬೋದು, ಇದೆಲ್ಲದ್ರ ಜೊತೆ ಫೈಟ್ ಮಾಡೋದಕ್ಕೆ ನಿಮ್ಗೇನನ್ಸುತ್ತೆ ಪ್ರೆಸೆಂಟ್? ಯೂಟ್ಯೂಬ್ ಬೆಸ್ಟ್ ಅನ್ಸುತ್ತಾ? ತುಂಬ ಸತಿ ಫ್ರಸ್ಟ್ರೇಟ್ ಆದಾಗ ಅನ್ಸುತ್ತೆ ಯೂಟ್ಯೂಬಲ್ಲಿ ಬಿಟ್ಬಿಟ್ಟು ಹೊರಟೋಗೋಣಪ್ಪ ಅಂತ. ಬಿಕಾಸ್ ನೋಡಿ, ಎರಡು ಡಿಫ್ರೆಂಟ್ ಆನ್ಸರ್ ಇದಕ್ಕೆ. ಒಂದು, ಜನಗಳಿಗೆ ಓ ಟಿ ಟಿಲಿ ಎಲ್ಲ ಸಿನಿಮಾ ಓ ಟಿ ಟಿಗೆ ಹೋಗೋದು ಕಷ್ಟ. ಓ ಟಿ ಟಿ ಅವರು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋದು ಅಥವಾ ಪೇಪರ್ ವ್ಯೂ ಅಂತ ಮಾಡ್ತಾರೆ. ಅಂದರೆ ನೋಡಿದ ವ್ಯೂಗೆ ಫಿಲ್ಮ್ ಮೇಕರ್ಗೆ ದುಡ್ಡು ಹೋಗುತ್ತೆ. ಲಕ್ಷ ಹಾಕಿದಾಗ ಅವರು 5 ರೂಪಾಯಿ 6 ರೂಪಾಯಿ ಕೊಡ್ತಾರೆ 1 ಅವರ್ಗೆ. ಸೊ ಲಕ್ಷ ಮಾಡೋದಕ್ಕೆ ಎಷ್ಟು ವ್ಯೂಸ್ ಬರಬೇಕು? ಅಲ್ಲ, ಅದು ಓ ಟಿ ಟಿಗೆ ಹೋಗ್ಬೇಕು, ಅಲ್ಲಿಗೂ ಪ್ರಮೋಷನ್ ಕೇಳಿರ್ತಾರೆ ಅವರು. ಎಕ್ಸಾಕ್ಟ್ಲಿ. ಸೊ ಓ ಟಿ ಟಿಲಿ ಬಂದಾಗ ನೋಡ್ತೀವಿ, ಓ ಟಿ ಟಿಲಿ ಬರತ್ತೆ ನೋಡ್ತಾರೆ, ನೋಡೋಣ ಅಂತ ಆಡಿಯನ್ಸ್ ಕೂತ್ಕೊಳ್ಬಾರ್ದು. ಥಿಯೇಟ್ರಿಗೆ ಹೋಗಿ, ಥಿಯೇಟರ್ ಟಿಕೆಟ್ಸ್ ರೇಟ್ ಕಡಿಮೆ ಆದರೆ, ಅಲ್ಲಿನ ಪಾಪ್ಕಾರ್ನ್ ರೇಟ್ಸ್ ಅದೆಲ್ಲ ಕಡಿಮೆ ಆದರೆ ಖಂಡಿತ ಜನ ಬರ್ತಾರೆ. ಇವಾಗ ಅವ್ರಿಗೆ ದೊಡ್ಡದನ್ನಿಸ್ತಾ ಇರೋದು ಬರೀ ಟಿಕೆಟ್ 150-200-250 ರೂಪಾಯಿ, ಪಾಪ್ಕಾರ್ನು 300-400. ತುಂಬಾ ಬೇಜಾರ ನನಗೆ ಪರ್ಸನಲಿ, ಬೇಜಾರ ಆಗುತ್ತೆ ಮ್ಯಾಮ್. ನಾನು ಕೂಡ ವೀಕ್ ಡೇ ಬೆಳಗಿನ ಶೋ ಹೋಗ್ತೀನಿ, ಟಿಕೆಟ್ ರೇಟ್ ಕಡಿಮೆ ಇರುತ್ತೆ ಅಂತ. ನಾನೇನು ಹೊಟ್ಟೆ ತುಂಬಾ ತಿನ್ಕೊಂಡು ಹೋಗ್ತೀನಿ, ನನಗೆ ಪಾಪ್ಕಾರ್ನ್ ಎಲ್ಲ ತಿನ್ನಕ್ಕಾಗಲ್ಲ. 300-400-500, ಅದು ಇಟ್ಸ್ ಇರ್ರೆಸ್ಪಾನ್ಸಿಬಲ್. ಎಲ್ಲರೂ ರೇಟ್ಲೈನಲ್ಲಿ ಕೂತ್ಕೊಂಡು ನೋಡುವಂತವ್ರು ಇರಲ್ವಲ್ಲ ಆಡಿಯನ್ಸ್. ಎಕ್ಸಾಕ್ಟ್ಲಿ ಅಲ್ವಾ. ಸೊ ಏನೋ ಮಾಡ್ತಾ, ಬಿಕಾಸ್ ಇದು ಮಲ್ಟಿಪ್ಲೆಕ್ಸ್, ಅವರಿಗೆಲ್ಲ ಯೋಚನೆ ಮಾಡೋ ಇಂಡಸ್ಟ್ರಿ ಪ್ರಕಾರ ಅವರಿಗೆ ಮೂವಿ ಒಂದು ರೀಸನ್ನು. ಅವ್ರಿಗೆ ಮೇನ್ ಪ್ರಾಫಿಟ್ ಇರೋದು ಫುಡ್ ಅಂಡ್ ಬೆವರೇಜಸ್, F&B ಮಾರ್ಕೆಟ್ ಅಂತಾರೆ. ಮೂವಿ ಮೀಡಿಯಾ ಮಾರ್ಕೆಟ್ ಅಂದರೆ ಮೂವಿ ಮಾರ್ಕೆಟ್ ಜೊತೆಯಲ್ಲಿ F&B ಮಾರ್ಕೆಟಲ್ಲಿ ಅವ್ರದ್ದು ಹೈಯೆಸ್ಟ್ ಮಾರ್ಜಿನ್ ಪ್ರಾಫಿಟ್ ಇರೋದು. ಸೊ ಅವರು ಇದನ್ನು ತೋರಿಸಿ ಎಳಿತಾರೆ, ಇಲ್ಲಿ ಪ್ರಾಫಿಟ್ ಮಾಡ್ಕೋತಾರೆ. ಅದು ಬಿಸ್ನೆಸ್ ನಡೆಯೋದು ಆ ಥರ. ಸೊ ಸಿಂಗಲ್ ಸ್ಕ್ರೀನ್ಗಳನ್ನ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ನಾವೆಲ್ಲರೂ ಅಲ್ಲಿಗೆ ಹೋಗ್ತೀವಿ. ಹೌದು, 120 ರೂಪಾಯಿ 100 ರೂಪಾಯಿ ಟಿಕೆಟ್. ಎಕ್ಸಾಕ್ಟ್ಲಿ. ಅವರು ಸ್ವಲ್ಪ ರೆನೋವೇಷನ್ ಅದು ಇದು ಮಾಡಿದ್ರೆ ಸಿಂಗಲ್ ಸ್ಕ್ರೀನ್ಗೆ ಹೋಗ್ಬೋದು. ಬಟ್ ಸಿಂಗಲ್ ಸ್ಕ್ರೀನು ಪ್ರತಿ ಸ್ಕ್ರೀನು 500-600 ಸೀಟ್ಸು, ಅದನ್ನು ತುಂಬ ಕಷ್ಟ. ಸೊ ಬೇರೆ ಬೇರೆ ಲೆವೆಲಲ್ಲಿ ಕೆಲಸ ಆಗಬೇಕು, ಅದು ಬರೀ ಫಿಲ್ಮ್ ಮೇಕರ್ಸ್ ಕೆಲಸ ಆಗಬಾರ್ದು. ಜೊತೆಯಲ್ಲಿ ಫಿಲ್ಮ್ ಆ್ಯಸ್ ಅ ಸ್ಟೋರಿ ಟೆಲ್ಲರ್ ನಾನು ಕತೆ ಬರೀತೀನಿ, ಸಿನಿಮಾ ಮಾಡ್ತೀನಿ, ಡೈರೆಕ್ಷನ್ ಮಾಡ್ತೀನಿ, ದುಡ್ಡು ಹಾಕಿ ಕಷ್ಟಪಟ್ಟು ನಿರ್ಮಾಣ ಮಾಡ್ತೀನಿ. ಇವಾಗ ನಾನೇ ಅದನ್ನು ಪ್ರಮೋಷನ್ನು ಮಾಡಬೇಕು, ಪ್ರಮೋಷನ್ಗೆ ಬರೋ ಐಡಿಯಾಸು ನಾನೇ ಹುಡುಕೋಬೇಕು, ಎಲ್ಲ ನಾನೇ ಮಾಡಬೇಕು ಅಂದರೆ ನನ್ನ ಕ್ಷಮತೆಯಲ್ಲಿ, ನನಗಿರೋ ಶಕ್ತಿಯಲ್ಲಿ ನಾನು 10 ಸಿನಿಮಾ ಮಾಡೋ ಕಡೆ ನಾನು ಇವಾಗ 3-4 ಮಾಡೋಕ್ಕಾಗತ್ತೆ. ಸೊ ನಾನು ಆ್ಯಸ್ ಅ ಡೈರೆಕ್ಟರ್ ನಾನು ನೆಮ್ಮದಿಯಾಗಿರಲ್ಲ. ನಾನು ಎಲ್ಲ ಕೆಲಸ ಎಲ್ಲ ಬಿಟ್ಟು ಬಂದಿರೋದು, ಏನೇನೋ ಎಲ್ಲ ಬಿಟ್ಟು ಬಂದಿರೋದು ಕತೆ ಹೇಳಕ್ಕೆ. ಇವನ್ ನಾನು ಅದನ್ನ ಬಿಟ್ಬಿಟ್ಟು ಬೇರೆ ಎಲ್ಲ ಮಾಡಿಕೊಂಡು ಸಾಯುವಾಗ ಮತ್ತೆ ನಾನು ನೆಮ್ಮದಿ ಇಲ್ದಿರ ಸಾಯ್ಬೇಕಾಗತ್ತೆ, ಕತೆ ಹೇಳ್ತಾಳ ಕತೆ ಹೇಳ್ತಾಳ. ಸೊ ಎಲ್ಲದಕ್ಕೂ ಡಿಫ್ರೆಂಟ್ ಸ್ಕಿಲ್ ಸೆಟ್ಸು. ಸೊ ಜೊತೆಲಿ ಬರಬೇಕು. ಇವಾಗ ಹೇಗೆ ನೀವು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ, ನಿಮ್ದೊಂದು ಸ್ಕಿಲ್ ಸೆಟ್ ಇರುತ್ತೆ, ಸ್ಟ್ರಾಂಗ್ ಆಗಿರುತ್ತೆ, ನಂದೊಂದು ಸ್ಕಿಲ್ ಸೆಟ್ ಇರುತ್ತೆ, ಜೊತೆಲಿ ಸೇರಿ ಕೆಲಸ ಮಾಡ್ಬೇಕು. ಅವಾಗಷ್ಟೇ ಒಂದು ಎಲ್ಲರೂ ಒಟ್ಟಿಗೆ ಮುಂದೆ ಹೋಗೋಕೆ ಸಾಧ್ಯ. ಇಲ್ಲ ನಾನೇ ಎಲ್ಲ ಮಾಡಿ, ಇವಾಗ ಸಿ 10-15 ವರ್ಷದ ಹಿಂದ್ಗಡೆ ಇಂಡಿಪೆಂಡೆಂಟ್ ಫಿಲ್ಮ್ ಮೇಕಿಂಗ್ ಮೂವ್ಮೆಂಟ್ ಶುರು ಆಯಿತು. ಅಂದರೆ ಡೆಮೋಕ್ರೆಟಿಕ್ ಆಯಿತು ಪ್ರಾಸೆಸ್ ಸ್ವಲ್ಪ, ಬಿಕಾಸ್ ಡಿಜಿಟಲ್ ರೆವಲ್ಯೂಷನ್ ಆಯಿತು. ಸಿನಿಮಾ ಎಲ್ಲರೂ ಮಾಡ್ಬೋದಪ್ಪ ಅನ್ನೋ ಒಂದು ಧೈರ್ಯ ಬಂತು ಎಲ್ರಿಗೂ. ಅಷ್ಟೊಂದು ಎಕ್ಸ್ಪೆನ್ಸಿವ್ ಅಲ್ಲ, ನಾವು ಡಿಜಿಟಲ್ ಕ್ಯಾಮ್ರಾಸಲ್ಲಿ ಶೂಟ್ ಮಾಡ್ಬೋದು ಅಂತ. ಬಟ್ ಏನಾಯಿತು, ಅದೊಂದು ಒಂದಷ್ಟು 6-8 ವರ್ಷ ತಡೀತು. ಅದಾದಮೇಲೆ ಸಿನಿಮಾಗೆ ಹಾಕೋದಕ್ಕಿಂತ ಹೆಚ್ಚು ದುಡ್ಡು ಪ್ರಮೋಷನ್ಗೆ ಹಾಕ್ಬೇಕು ಇವಾಗ. ಆ ಥರ ಆಗ್ಬಿಟ್ಟಿದೆ. ಅದು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿರೋದು ಬಿಕಾಸ್ ಅವ್ರ ಕೇಳಿ ಇದೆ ಅಂತ ಶಕ್ತಿ, ಕೋಟಿ ಕೋಟಿ ಖರ್ಚು ಮಾಡೋಕ್ಕೆ ಅಷ್ಟು ಸದ್ದು ಮಾಡ್ತಾರೆ. ನಿನ್ನೆ ನಾನು ಯೋಚನೆ ಮಾಡ್ತಾ ಇದ್ದೆ, ಇವಾಗ ಯಾವುದೇ ಏರಿಯಾದಲ್ಲಿ ಅಣ್ಣಮ್ಮಂದ ದೇವಸ್ಥಾನ ಏನೋ ಒಂದು ಜಾತ್ರೆ ನಡೆದಾಗ ದೊಡ್ಡದಾಗಿ ಲೌಡ್ ಸ್ಪೀಕರಲ್ಲಿ ಮಾತಾಡ್ತಾರೆ, ಯಾರಿಗೋ ಏನೋ ಮನಸ್ಸಿಗೆ ತಟ್ಟಿದ್ದನ್ನು ಹೇಳಬೇಕು ಅನ್ಸತ್ತೆ. ಆ ಲೌಡ್ ಸ್ಪೀಕರ್ ಸೌಂಡ್ ಮಧ್ಯೆ ಮನಸ್ಸಿಗೆ ತಟ್ಟಿದ್ದು ಹೆಂಗೆ ಹೇಳೋಕ್ಕೆ ಸಾಧ್ಯ? ಪಕ್ಕದವ್ರು ಕೇಳಿಸತ್ತಾ? ಹಂಗಾಗ್ಬಿಟ್ಟಿದೆ ನಮ್ಮ ಪರಿಸ್ಥಿತಿ. ನಾವು ಕಿವಿಯಲ್ಲಿ ಪಿಸುಗುಟ್ಟಿದ್ರು ಕೇಳಿಸ್ಕೊಂಡವ್ರು ಕೇಳಿಸಿರಲ್ಲ, ಬಿಕಾಸ್ ಆ ಸೌಂಡಲ್ಲಿ ನಾವು ಕಳೆದೋಗ್ತಾ ಇದ್ದೀವಿ. ಸೊ ಆ ಥರ ಈಗ ನಮ್ಮ ಪರಿಸ್ಥಿತಿ. ಬಟ್ ಜನಸಂಖ್ಯೆ
ಈಗ ನಮ್ಮ ತಂದೆಯವ್ರ ಕಾಲದಲ್ಲಿ ಒಂದು 70-75 ಕೋಟಿ ಇರ್ಬೋದೇನೋ, 1975-80 ಈ ಟೈಮಲ್ಲಿ. ಈಗ ನಮ್ಮ ಕಾಲ ಈ ಪ್ರೆಸೆಂಟ್ ಏನಿಲ್ಲ ಅಂದ್ರೆ 140 ಕೋಟಿ ಕ್ರಾಸ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅವ್ರ ಕಾಲದಲ್ಲಿ 100 days ಹೊಡ್ತಿದ್ವಿ ಒಂದೇ ಸಿನಿಮಾಗಳು, ಚಿತ್ರಮಂದಿರ ಬರ್ತಿ ಕಂಪ್ಲೀಟ್ ಹೌಸ್ಫುಲ್ ಅನ್ನೋದರ. ಇವಾಗ 100 ಆಗ್ಬಿಟ್ಟಿದ್ವಿ ನಾವು ಜನಸಂಖ್ಯೆ, ಆದರೂ ಜನ ಹೋಗ್ತಿಲ್ಲ. ಒಂದು ರೀಸನ್ನು ಬೇಗ ಬಂದ್ಬಿಡುತ್ತೆ ಬಿಡು ಮೊಬೈಲ್ಗೆ ಅನ್ನುವಂಥದ್ದಾಗಿರ್ಬೋದು, ಮತ್ತೊಂದು ಮನಿ ಮ್ಯಾಟರ್ ಆಗಿರ್ಬೋದು, ಮತ್ತೊಂದು ಯಾವುದೋ ಸಿನಿಮಾ ನೋಡ್ಬಿಟ್ಟು ಬೋರ್ ಆಗಿ ಅಯ್ಯೋ ಎಲ್ಲಾನು ಅದೇ ಥರ ಅಂತ ಕೇಂದ್ರೀಕೃತವಾಗಿ ಗಮನಿಸ್ತಾ ಇರ್ಬೋದು. ಸೊ ಈ ಎಲ್ಲ ಫಾಲ್ಟ್ಗಳ ಮಧ್ಯೆ ನಾನು ನಿಮ್ಮನ್ನು ಕೇಳಿದ್ದು, ಅದಕ್ಕೆ ನಾನು ಓಪನ್ ಆಗಿ ಕೇಳಿದ್ದು, ಹೊಸಬ್ರಿಗೆ ಆಸೆ ಇಟ್ಕೊಂಡು ಬರೋರಿಗೆ, ಆಸಕ್ತಿ ಇಟ್ಕೊಂಡು ಬರೋರಿಗೆ, ಸ್ವಂತದ್ದೇ ದುಡ್ಡು ಹಾಕೊಂಡು ನಾನು ಏನೋ ಒಂದು ಮಾಡ್ತೀನಿ ಪ್ರೂವ್ ಮಾಡ್ತೀನಿ ಅಂತ ಬರೋರಿಗೆ ಈ ಸ್ಟಾರ್ಟ್ ಬಿಟ್ ಡಬ್ 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 ಅನ್ನೋಲ್ಲ. ಹೌದು ಖಂಡಿತ. ಸಿ ಅದಕ್ಕೆ ನಾನು ಹೇಳೋದು, ಸಿನಿಮಾ ಮಾಡೋದ್ರದ್ದು ಎಕ್ಸ್ಪೆನ್ಸ್ ತುಂಬ ಕಡಿಮೆ ಆಗಬೇಕು. ಕೋಟಿ ಸ್ಟಾರ್ಸ್ ಸಪೋರ್ಟ್ ಮಾಡಬೇಕು. ಸ್ಟಾರ್ಸ್ ಪ್ರತಿ ಅವರು ಪ್ರತಿ ಸಿನಿಮಾದಲ್ಲಿ ಮೇನ್ ಬಜೆಟ್ಟು ಸ್ಟಾರ್ಗೆ ಕೊಡೋ ದುಡ್ಡು, ಓಕೆನಾ? ಅದು ಅವರು ಅವರು ಹೊಸಬರಿಗೆ ಇಷ್ಟಕ್ಕೆ ಮಾಡ್ತೀನಿ ತಗೊಳಪ್ಪ ಅಂತ ಅವ್ರು ನಿಂತ್ಕೊಂಡ್ರೆ ನೋಡೋರು ಜಾಸ್ತಿ ಆಗ್ತಾರೆ ಅಲ್ವಾ? ಅದು ಆಗೋದಿಲ್ಲ. ಬಿಕಾಸ್ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಅಷ್ಟೇ, ನಾನು ಕಡಿಮೆಗೆ ಬಂದ ನನ್ನ ಬ್ರ್ಯಾಂಡ್ ವ್ಯಾಲ್ಯೂ ಬಿದ್ದೋಗತ್ತಪ್ಪ, ನಾನು ಹಂಗೆ ಬರೋಕ್ಕಾಗಲ್ಲ. ಸೊ ಇದು ಬಟ್ ಇದೆಲ್ಲದ್ರ ಮಧ್ಯೆ ತುಂಬ ಹೊಸ ಹೊಸ ಪ್ರಯತ್ನಗಳಿಗೆ ಪ್ರಯೋಗಗಳಿಗೆ ಜನ ಬಂದು ನೋಡಿದ್ದಾರೆ. ಅವ್ರಿಗೆ ಈಗ ಹಾಸ್ಟೆಲ್ ಹುಡುಗರು ಇರ್ಬೋದು ಅಥವಾ ಗಂಟು ಮುಟ್ಟಿದೆ ತಗೊಳ್ಳಿ. ಸೊ ನಾವು ಯಾರು, ನಾವು ಅವಾಗ ಬಂದಾಗ ಯಾರೂ ಇರಲಿಲ್ಲ, ಬಟ್ ಇಡೀ ಇಂಡಸ್ಟ್ರಿ ಜನಗಳು ಎಲ್ಲರ ಜೊತೆಲಿ ನಿಂತ್ಕೊಂಡ್ರು, ಓ ಡಿ ಟಿಲೇ ನೋಡಿದ್ರು, ಬಟ್ ಆಲ್ಮೋಸ್ಟ್ 1.5 ತಿಂಗಳ ಥಿಯೇಟ್ರಲ್ಲಿ ಕೂಡ ಓಡಿತ್ತು. ಅದು ನಮ್ಮ ನಮ್ಮ ತಂಡಕ್ಕೆ ನಮ್ಮ ಪ್ರಯತ್ನಕ್ಕೆ ಅದು ಹೆಚ್ಚು, ಯಾಕಂದ್ರೆ ನಾವು ಗೆಲ್ಬೋದು. ಎಕ್ಸಾಕ್ಟ್ಲಿ. ಸೊ ನಾವು ಆ ಧೈರ್ಯ ನಾವು ಯಾವಾಗಲೂ ಕಳ್ಕೊಳಲ್ಲ. ಈಗ ಯಾವುದೇ ಒಬ್ಬ ಮನುಷ್ಯ ಏನಾದ್ರು ಮಾಡ್ತೀವಿ ಅಂತಂದ್ರೆ ಏನ್ ಮಾಡೋನೆ ಅಂತ ಚೆಕ್ ಮಾಡ್ತೀವಿ. ಈಗ ನಿಮ್ದು ಆಲ್ರೆಡಿ ಒಂದು ಸಾಬೀತು ಅನ್ನೋದಾಗ್ಬಿಟ್ಟಿತ್ತು ಒಂದು ಲಿಸ್ಟ್ಗೆ. ಈಗ ಕೆಂಡ ಎಷ್ಟೋ ಜನಕ್ಕೆ ಅನ್ಸುತ್ತೆ ನಾನು ಗಂಟು ಮೂಟೆ ನೋಡಿಲ್ಲ, ಅಟ್ಲೀಸ್ಟ್ ಇದಾರು ನೋಡ್ಬೇಕು ಅನ್ನೋದು, ಕೆಂಡನ ಯಾಕೆ ನೋಡ್ಬೇಕು ಅಂತದ್ ಏನಿದೆ? ಗಂಟು ಮೂಟೆಯನ್ನು ಮೀರಿಸುವಂತ ಕಂಟೆಂಟ್ ಏನಾದ್ರು ಇದೆಯಾ? ನಾನೊಬ್ಬ ಪ್ರೇಕ್ಷಕನಾಗಿ ಬಂದು ನೋಡ್ತೀನಿ ಅಂತ ನನಗೇನು ಮೋಸ ಆಗಲ್ವಾ? ನೋಡಿ, ಗಂಟು ಮೂಟೆ ನಾನೇ ರೈಟರ್ ಡೈರೆಕ್ಟರ್ ಅದ್ರದ್ದು, ಕೆಂಡ ಆದ್ರೂ ನಾನು ಬರೀ ಪ್ರೊಡ್ಯೂಸರ್. ಓಕೆ, ಇದು ಇನ್ನೊಬ್ಬ ಸಹದೇವ್ ಕೆಳವಡಿ, ಅವರು ರೈಟಿಂಗ್ ಡೈರೆಕ್ಷನ್ ಮಾಡಿರೋದು. ಅವರು ನ್ಯೂಯಾರ್ಕಲ್ಲಿ 5 ಸಿನಿಮಾ ಕಲಿತು ಪ್ರಪಂಚದ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ ಸ್ಕೂಲ್ಸಲ್ಲಿ 5 ಫಿಲ್ಮ್ ಮೇಕಿಂಗ್ ಕಲ್ತಿದ್ದಾರೆ, ಅಲ್ಲಿ ಕೆಲಸ ಮಾಡಿದ್ದಾರೆ, ಹಾಲಿವುಡ್ ಪ್ರಾಜೆಕ್ಟ್ಸಲ್ಲಿ ಕೆಲಸ ಮಾಡಿ ಕನ್ನಡದಲ್ಲೇ ಸಿನಿಮಾ ಮಾಡಬೇಕು ಅಂತ ಬಂದಿರೋದು. ನನಗೆ ಅವ್ನು 12-13 ಪರಿಚಯ, ಒಟ್ಟಿಗೆ ನಾವು ಸಿನಿಮಾ ಜರ್ನಿ ಶುರು ಮಾಡಿದ್ದೀವಿ ಸಿನಿಮಾಟೋಗ್ರಾಫರ್. ಸೊ ನನಗೆ ಈ ಕಥೆಯಲ್ಲಿ ನಾವು ನೆಕ್ಸ್ಟ್ ಇದನ್ನ ಮಾಡೋಣ, ಇದನ್ನ ಪ್ರೊಡ್ಯೂಸ್ ಮಾಡ್ಬೇಕು ನಾನು, ನನ್ಗೆ ಅನ್ಸಿದ ಕಾರಣ ಈ ಕಥೆನ ಅವ್ನು ಹೆಂಗ್ ಹೇಳ್ತಾನೆ ಅನ್ನೋ ನನಗೆ ಇದ್ದಿದ್ದ ಧೈರ್ಯ. ಈ ತರ ಇದು ರೌಡಿಸಂ ಕಥೆ ಅಂತ ಎಲ್ಲರೂ ಹೇಳ್ತಾರೆ, ಬಟ್ ರೌಡಿಸಂ ಸ್ಪೆಕ್ಟ್ರಮ್ ಇರೋದಲ್ಲ, ಅದು ರೇಂಜ್ ಒಳಗೆ ಪುಡಿ ರೌಡಿಗಳಿಂದ ಹಿಡಿದು ಡಾನ್ಗಳವರೆಗೂ ಅದೊಂದು ರೇಂಜ್. ಎಲ್ಲ ಯಾವ ಸ್ಪೇಸಲ್ಲಿ ಕತೆ ಕಟ್ಟಿದ್ರು ರೌಡಿಸಂ ಕತೆ ಅನ್ಬಿಡ್ತೀವಿ, ಕರೆಕ್ಟಾ? ನಾವು ಪುಡಿ ಗ್ಯಾಂಗ್ ಮೊದಲನೇ ರೇಂಜ್ ಅಲ್ಲಿ ಇರ್ತಾರಲ್ಲ, ಅಂತವ್ರ ಕತೆ ಮುಂದೆ ಕೂತ್ಕೊಳ್ಳೋದು, 4-5 ಜನ ಗ್ಯಾಂಗ್ ಹಾಕೊಂಡು ನಿಂತಿರೋದು, ಎಲ್ಲ ಅವ್ರ ಮೈಂಡ್ ಅಲ್ಲಿ ಅವರೇ ಪುಡಾಂಗು ಪುಡಾಂಗಳು ಅಲ್ಲ, ಅಂಥವ್ರ ಕತೆ ಅಂಥವ್ರ ಕತೆ. ಎಲ್ಲೂ ರಕ್ತ ಎಲ್ಲ ನೋಡಲ್ಲ, ಬಟ್ ಸಾಕಷ್ಟು ಹ್ಯೂಮನ್ ಎಮೋಷನ್ಸ್ ನೋಡ್ತೀವಿ. ಅಂದ್ರೆ ಜಲಸಿ ಇರತ್ತೆ, ಒಂದು ಕೋಪ, ಫ್ರೆಂಡ್ಸ್ ಗ್ಯಾಂಗಲ್ಲಿ ಏನೆಲ್ಲ ಸಿಗತ್ತೆ ಅದು ಈ ಒಂದು ಸ್ಪೇಸಲ್ಲಿ. ನನಗಿಂತ ಇವನ್ ಮುಂದೆ ಹೋಗ್ಬಿಡ್ತಾನೆ, ಇವನ್ ನನಗಿಂತ ಮುಂದೆ, ಅರೆ ಇವನ್ಗೆ ಇವರು ಹಿಂಗೆ ಹೇಳ್ಬಿಟ್ರ ನನಗೆ, ಆ ಒಂದು ಹ್ಯೂಮನ್ ಎಮೋಷನ್ಸ್ ಹ್ಯೂಮನ್ ಡ್ರಾಮಾ ಇದೆ ಈ ಸ್ಪೇಸಲ್ಲಿ. ಕಲ್ಲೊಡಿಯೋದು, ಗಲಾಟೆ ಮಾಡೋದು, ಪೊಲೀಸರಿಗೆ ಚಳ್ಳೆ ಹೆಣ್ಣು ತಿನ್ಸೋದು, ಸೊ ಇಂಥದ್ದೇ ಅವ್ರಿಗೆ ಖುಷಿ ಈ ಗ್ಯಾಂಗ್ಗೆ. ಅದನ್ನೆಲ್ಲ ಬಳಸ್ಕೊಳ್ಳೋದು ಒಂದು ರಾಜಕೀಯ ವ್ಯವಸ್ಥೆ, ಒಂದು ಸಾಮಾಜಿಕ ವ್ಯವಸ್ಥೆ, ಅದ್ರ ಬಗ್ಗೆ ಒಂದು ವಿಡಂಬನೆ ಇದೆ. ಸೊ ಮಜಾ ಇದೆ ಸಿನಿಮಾ. ಸೊ ಗಂಟು ಮೂಟೆಗೂ ಮೀರಿದ್ದು ಏನಾದ್ರು ಸಿಗತ್ತಾ? ನೀವು ಗಂಟು ಮೂಟೆನ ಮೈಂಡಲ್ಲಿ ಇಟ್ಕೊಂಡು ಬರಲೇಬೇಡಿ, ಕೆಂಡನ ಹೊಸ ಎಕ್ಸ್ಪೀರಿಯನ್ಸ್, ಅದೊಂದು ಹೊಸ ಅನುಭವ. ನಾನು ಅದನ್ನ ನೋಡಿದಾಗ ನಂಗೆ ಸಖತ್ ಖುಷಿ. ಆ ಪುಡಿ ರೌಡಿಗಳು ಹೇಳಿದ್ರಲ್ಲ, ಆ ಬೇಸ್ ಮೇಲೆ ಮಾಡ್ತಿರೋದಂತ ಎಲ್ಲಿಗೆ ಸಂಬಂಧಪಟ್ಟ? ನಮ್ಮ ಬೆಂಗಳೂರು ಸಂಬಂಧ, ಬೆಂಗಳೂರಿನ ಲೋಕಲ್ ರೋಡ್. ಓಕೆ, ಅದು ಬೇಕಿತ್ತು ನನಗೆ, ಯಾಕೆಂದ್ರೆ ಯಾವುದೋ ಬೇರೆ ರಾಜ್ಯದ್ದು ಬೇರೆ ಇದ್ರು ತಗೊಂಡ್ಬಂದು ತೋರಿಸೋದು ಆತರ ಇಲ್ಲ, ನಮ್ದೇ ನಮ್ದೇ ಬೆಂಗಳೂರು, ಚಾಮರಾಜಪೇಟೆ, ಕಗ್ಲಿಪುರ, ಶ್ರೀರಾಮ್ಪುರ, ಆತರ ಲೋಕಲ್ ಲೋಕಲ್. ಸೊ ಶೂಟಿಂಗ್ ಕೂಡ ನಾವು ಬೆಂಗಳೂರಲ್ಲೇ ರಿಯಲ್ ಲೊಕೇಶನ್ಸ್ ಅಲ್ಲೇ ಮಾಡಿರೋದು. ಸೊ ಹಾಗಾಗಿ ಕ್ಯೂರಿಯಾಸಿಟಿ ಕೆಂಡ. ನಾನು ಬರ್ಬೇಕಾದ್ರೆ ಮೋಷನ್ ಪೋಸ್ಟರ್ ನೋಡ್ಕೊಂಡ್ಬಂದೆ, ಬಿಯರ್ ಬಾಟ್ಲ್ ಏನೋ ಬರುತ್ತೆ ಅದ್ರಲ್ಲೇನೋ ಒಂದು ಉದ್ಭವ ಆಗಿ ಅದಾದ್ಮೇಲೆ ಒಬ್ಬ ವ್ಯಕ್ತಿ ಚಿತ್ರ ಬರುತ್ತೆ. ಯಾರು ಸಿನಿಮಾದಲ್ಲಿ ಕಲಾವಿದ್ರು? ಎಲ್ಲ ಹೊಸಬ್ರೆ, ಥಿಯೇಟರ್ ಎಲ್ಲ ಆರ್ಟಿಸ್ಟ್ಗಳು, ಎಲ್ಲ ಥಿಯೇಟರ್ ಅವ್ರದ್ದು ಸ್ಪೇಸಲ್ಲಿ ತುಂಬ ಹೆಸರು ಮಾಡಿದ್ದಾರೆ. ಅವ್ರನ್ನೆಲ್ಲ ನಾವು ಗೋಗರ್ದು ಸಿನಿಮಾ ಮಾಡಿ ಅಂತ ಕರ್ಕೊಂಬಂದಿದ್ದೀವಿ. ಭರತ್ ಅಂತ ಲೀಡ್ ರೋಲ್ ಮಾಡಿರೋದು ಅವನು, ಸುಮಾರು ನನಗವನು 15 ಪರಿಚಯ, ಥಿಯೇಟರ್ ಮಾಡ್ತಾ ಇರ್ತಾನೆ.
ಅವನ್ ಮೊದಲನೇ ಸಿನಿಮಾ, ಬಟ್ ಅವನು ಲೀಡ್ ಆಗಿ ಮೊದಲನೇ ಸಿನಿಮಾ. ಒಂದ್ ಎರಡ್ ಮೂರ್ ಸಿನಿಮಾ ಆಲ್ರೆಡಿ ಮಾಡಿದಾನೆ ಉಪೇಂದ್ರ ಅವ್ರ ಜೊತೆಯಲ್ಲಿ. ವಿನೋದ್ ಅಂತ ಇನ್ನೊಂದು ಮೇನ್ ಕ್ಯಾರೆಕ್ಟರ್, ಅವರು ಕೂಡ ಸಿಕ್ಕಾಪಡೆ ಫ್ಯಾಂಟಾಸ್ಟಿಕ್ ಆಕ್ಟರ್, ಥಿಯೇಟರ್ ಆಕ್ಟರ್. ಸತೀಶ್ ಮಾಡಿದ್ದಾರೆ, ಶರತ್, ಗೋಪಾಲಕೃಷ್ಣ ದೇಶಪಾಂಡೆ ಅವರು. ಫಿಮೇಲ್ ಲೀಡ್ ಅಂತ ಇಲ್ಲ ನಮ್ಮ ಸಿನಿಮಾಲಿ, ಯಾರು ಹೀರೋಯಿನ್ ಅಂತ ಇಲ್ಲ. ಎಕ್ಸಾಕ್ಟ್ಲಿ, ಬಟ್ ಹುಡುಗಿಯರು ಇದ್ದಾರೆ, ಅವ್ರಿಗೂ ಮೇನ್ ಮೇನ್ ರೋಲ್ ಇದೆ. ಅದು ನಿಮಗೆ ಡಿಫ್ರೆಂಟ್ ಅನ್ಸೋದು, ಹೀರೋಯಿನ್ ಕೊಟ್ಬಿಟ್ರೆ ಪುಡಿಗ ರೌಡಿಯಲ್ಲಿ ಏನಾಗುತ್ತೆ, ಹೀರೋ ಆಗ್ಬಿಡ್ತಾ ನಮಗೆ. ಎಕ್ಸಾಕ್ಟ್ಲಿ, ಇಲ್ಲಿ ರೊಮ್ಯಾಂಟಿಕ್ ಆಗಿ ಸಾಂಗ್ ಇಲ್ಲ, ಏನಿಲ್ಲ, ಅವನು ಅವಳ ಹಿಂದೆ ಬಿದ್ದು ಏನೋ ಮಾಡೋದು. ವೆರಿ ರಿಯಲಿಸ್ಟಿಕ್ ಆಗಿ ಅವ್ರ ಪ್ರಪಂಚದಲ್ಲಿ ಏನ್ ನಡೆಯುತ್ತೋ ಅದ್ರ ಕಥೆ ಇದು. ಸಮಾಜಕ್ಕೆ ಏನ್ ಬೇಕು, ಸಂದೇಶನ ಮನರಂಜನೆ ಎರಡೂ ಬೇಕು. ಮನರಂಜನೆ ಒಳಗಡೆ ಬಚ್ಚಿಟ್ಟು ಸಂದೇಶ ಕೊಡಬೇಕು, ಜಾಸ್ತಿ ಕೊಡಬಾರ್ದು, ಲೈಟಾಗಿ ಕೊಡ್ಬೇಕಷ್ಟೇ. ಡೈರೆಕ್ಟ್ ಆಗಿ ಕೊಟ್ರೆ ಡಾಕ್ಯುಮೆಂಟ್ರಿ ಅಂದ್ಬಿಡ್ತಾರೆ, ಬರೀ ಮನರಂಜನೆ ಕೊಟ್ರೆ ಥಿಯೇಟರ್ ಇಂದ ಹೋಗ್ತಾ ಮರ್ತೋಗ್ಬಿಡ್ತಾರೆ. ಇತ್ತೀಚೆಗೆ ನೋಡಿರೋ ಸಿನಿಮಾಗಳಲ್ಲಿ ನಿಮ್ಗೆ ಯಾವ್ದಾದ್ರು ನನ್ನ ಮೈಂಡಲ್ಲೇ ಇದ್ದಂತ ಆಲೋಚನೆ, ನನ್ನ ಮೈಂಡಲ್ಲಿ ಇದ್ದಂತ ಕಾನ್ಸೆಪ್ಟು ಅಂತ ಅನ್ಸಿದ ಯಾವ್ದಾರು ಇದೆಯಾ? ನಾನು ತುಂಬ ಕಡಿಮೆ ಈ ವರ್ಷ ಸಿನಿಮಾ ನೋಡಿರೋದು. ನಾನು ಸಿನಿಮಾ ನಾನು ಬರೀತಾ ಇದ್ದೀನಿ, ನನ್ನ ಸಿನಿಮಾಗೆ ರೆಡಿ ಆಗ್ತಾ ಇದ್ದೀನಿ, ನನ್ನ ಸ್ಕ್ರಿಪ್ಟ್ ರೆಡಿ ಇದೆ. ಸೊ ನಾನು ಬರೆಯುವಾಗ ಬೇರೆ ಸಿನಿಮಾ ನೋಡೋದಿಲ್ಲ. ಸೊ ಈ ವರ್ಷ ನೋಡೋದು ತುಂಬ ಕಡಿಮೆ ಸಿನಿಮಾ. ಅಂದರೆ ನಿಮ್ಮ ಟೇಸ್ಟ್ ಏನು ಮ್ಯಾಮ್? ಕೆಲವರಿಗೆ ಈಗ ಸಿಹಿ ತಿನ್ಬೇಕು ಅನ್ಸುತ್ತೆ, ಸ್ವೀಟ್ ಅಂಗಡಿ ಮುಂದೆ ನಿಂತಾಗ ನಂಗೆ ಇದ್ಬೇಕಾದ ಬೇಕು, ಕೆಲವರು ಖಾರ ತಿನ್ಬೇಕು ಅಂತ ಅನ್ಸುತ್ತೆ. ಆ ಥರ ನಿಮ್ಮ ಟೇಸ್ಟ್ ಏನಂತ ಸಿನಿಮಾದಲ್ಲಿ? ಸಿನಿಮಾದಲ್ಲ, ಕಂಟೆಂಟಲ್ಲಿ. ಕಂಟೆಂಟಲ್ಲಿ ನಾನ್ಸೆನ್ಸ್ ಅನ್ನಿಸ್ಬಾರ್ದು ಸರ್, ಬಿಲೀವೇಬಲ್ ಆಗಿರಬೇಕು. ನಾನ್ಸೆನ್ಸ್ ಮೀನ್ಸ್? ನಾನ್ಸೆನ್ಸ್ ಅಂದ್ರೆ ಕ್ರೂರತೆನಾ? ಕ್ರೂರತೆ ಅಂತ ಹೇಳಲ್ಲ ನಾನು, ಕ್ರೌರ್ಯ ಮನುಷ್ಯನ ಸಹಜ ಗುಣ ಅದು. ಅದನ್ನ ಹೆಂಗ್ ತೋರಿಸ್ತಾರೆ, ಬಿಲೀವಬಲ್ ಅನ್ನಿಸ್ಬೇಕು, ನಂಬಲು ಸಾಧ್ಯವಾಗಬೇಕು, ನಂಬಲ್ಲಿ ನಂಬಬೇಕು, ನಮ್ಗೆ ಆಗತ್ತೆ, ಹೌದು ಈ ತರ ಕ್ರೌರ್ಯ ನಾನ್ ನೋಡಿದೀನಿ ಈ ತರದ್ ಕೂಡ, ನಂಗೆ ಆ ತರ ಅನ್ನಿಸ್ಬೇಕು. ಹಿಂಗ್ ಹೊಡಿತಾರೆ, ಕಾರ್ ಹಿಂಗ್ ಮೇಲೆ ಹೋಗ್ಬಿಡತ್ತೆ, ಟಪ್ಪಲ್ ಪಲ್ಟಿ ಅದೆಲ್ಲ. ಅಲ್ಲ, ನೀವು ಮಾಸ್ ಆಡಿಯನ್ಸ್ ಸಿ ಮಾಸ್ ಮಾಸ್ ಆಡ್ ನಾವು ಇವಾಗ ಏನ್ ಹೇಳ್ತಾ ಇದ್ದೀರಾ ನೀವು, ಅದನ್ನ ನೋಡಿ ಶಿಲ್ಲಿ ಹೊಡಿತಾರೆ ಅವರು, ಬಟ್ ಹೊರಗಡೆ ಹೋಗ್ತಾ ಒಂದು ಭಾವನೆ ತಗೊಂಡು ಹೋಗ್ತಾರೆ. ನನಗೆ ಶಿಲ್ಲೆಗಿಂತ ಅವ್ರು ಹೊರಗಡೆ ಹೋಗ್ತಾ ಏನ್ ತಗೊಂಡು ಹೋಗ್ತಾರೆ ಅವ್ರ ಹೃದಯದಲ್ಲಿ ಅದು ಮುಖ್ಯ. ಮಾಸ್ ಆಡಿಯನ್ಸ್ಗೆ ಅದೇ ಬೇಕಾಗಿರೋದು, ಅವ್ರಿಗೆ ಇಮ್ಮಿಡಿಯೇಟ್ ಆಗಿ ಶಿಲ್ಲೆ ಹೊರಗೆ ಬರುತ್ತೆ, ಬಟ್ ಹೊರಗಡೆ ಹೋಗ್ತಾ ಅವ್ರೊಂದು ಭಾವನೆ ತಗೊಂಡು ಹೋಗ್ತಾರೆ. ಅವ್ರಿಗೂ ಗೊತ್ತಿರಲ್ಲ, ಅದು ವೆರಿ ಸಬ್ ಕಾನ್ಶಿಯಸ್, ಕಥೆಗಳಲ್ಲಿ ಆ ಪವರ್ ಇದೆ. ಸೊ ನನಗೆ ಅದು ಮುಖ್ಯ, ಅವ್ರಿಗೆ ಹೊರಗಡೆ ಹೋಗ್ತಾ ಏನ್ ತಗೊಂಡು ಹೋಗ್ತಾರೆ ಅವ್ರ ಜೊತೆ. ನಾನು ಬೇರೆ ಭಾಷೆದು ಒಂದು ಸಿನಿಮಾ ನೋಡ್ತಿದ್ದೇನೆ ಮೊಬೈಲಲ್ಲಿ, ಓಟಿಡಿ ಪ್ರೈಮಲ್ಲಿ. ಆ ವ್ಯಕ್ತಿಯ ಸಿನಿಮಾಗಳು ಹಂಗೇನೆ, ಹೆವಿ ಮಾಸು ನೋಡ್ತಾ ನೋಡ್ತಾ ಒಂದು 15-20 ನಿಮಿಷ ಗ್ಯಾಪ್ ಆಯಿತು, ಏಮನ ಎಮೋಷನ್ ಆಯಿತು, ಸೆಂಟಿಮೆಂಟ್ ಬಂತು, ಅಲ್ಲಿ ಆ್ಯಕ್ಷನ್ ಬರ್ತಿಲ್ಲ ಅಂತಂದರೆ ಆ ವ್ಯಕ್ತಿ ನಾವು ಹಂಗೆ ನೋಡಿರೋದ್ರಿಂದ ಯಾವಾಗ ಹೊಡಿತಾನೆ ಗುರುನು, ಯಾವಾಗ ಇವೆಲ್ಲ ಆರ್ತವೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ರಿಂದ, ಯಾಕೆಂದರೆ ನಾವು ಅವ್ರನ್ನ ಹಂಗೆ ರಿಸೀವ್ ಮಾಡ್ಕೊಂಡ್ಬಿಟ್ಟಿರ್ತೀವಿ. ಹೌದು, ಈ ಥರ ಜೆನ್ಯೂನ್ ಕಂಟೆಂಟ್ ಕೂಡ ಅವ್ರನ್ನ ಹಿಂಗೆ ತೊಗೊಂಡಿರ್ತೀವಿ. ಪ್ರತಿಯೊಂದನ್ನು ಬೇಕು ಅಂತ ಅನ್ಸುತ್ತೆ ನನಗೇನು. ಇರ್ಬೋದು ಅಲ್ವಾ? ಖಂಡಿತ, ಅಂದರೆ ಎರಡಕ್ಕೂ ನಿಮ್ಮ ಒಳಗಡೆ ಈಕ್ವಲ್ ಅವಕಾಶ ಇದ್ರೆ ಒಳ್ಳೇದು. ನೀವು ಬರೀ ಇದನ್ನ ನೋಡ್ತೀವಿ ನನಗೆ ಇದಾಗಲ್ಲ ಅಂದ್ರೆ ತುಂಬಾ ಸ್ವೀಟ್ ತಿಂದ್ರು ಡಯಾಬಿಟಿಸ್ ಆಗ್ಬಿಡತ್ತೆ, ತುಂಬಾ ಖಾರ ತಿಂದ್ರೆ ಆಸಿಡಿಟಿ ಆಗ್ಬಿಡತ್ತೆ. ಎರಡರಲ್ಲೂ ನನ್ನ ಒಳಗಡೆ ಎರಡಕ್ಕೂ ನಾನು ಆಕ್ಸೆಪ್ಟ್ ಮಾಡ್ಕೊಳ್ಳೋಷ್ಟು ಓಪನ್ನೆಸ್ ಇದೆ ನನಗೆ. ನಾನು ಒಳಗಡೆ ಅದಕ್ಕೆ ಎರಡಕ್ಕೂ ಅವಕಾಶ ಕೊಡ್ತೀನಿ ಅಂದಾಗ ಅದನ್ನು ನೋಡಿ ಇದನ್ನು ನೋಡಿ ಖುಷಿಯಾಗಿರೋಣ ಎಲ್ರು. ಎಸ್ ಮ್ಯಾಮ್, ಈಗ ಯಾವಾಗ ಬರ್ಬೋದು ಇದು ಸಿನಿಮಾ ತೆರೆಗೆ? ಫೆಬ್ರವರಿ ಅನ್ಕೊಂತ ಇದೀವಿ ಸರ್, 2024. ಯಾಕೆ ಇಷ್ಟು ಬೇಗ ಇದು ಸಂಬಂಧಪಟ್ಟ ಮಾತಾಡ್ತಿರೋದು? ಮಾತಾಡ್ಬೇಕಲ್ಲ. ಸಿನಿಮಾ ತಂಡದವ್ರಲ್ಲಿ ಯಾವಾಗ ಸಿಗ್ತಾರೆ? ನೀವು ಯಾವಾಗ ಹೇಳ್ತಿರೋ ಅವಾಗ.